श्री गुरुभ्यो नमः हरिः ओम् यत्पदं वेदसंवेद्यं कटाक्षेणापि वीक्षितुं न क्षमन्ते विमतयस्तमुपासे श्रियपतिं मयि स्थितो मदङ्गेषु स्वतन्त्रो व्याप्तवान् हरिः स विष्णुश्चास्वतन्त्रं मां स्वेच्छया वर्तयत्यजः स्वात्मनस्तस्य पूजा स्युः मनोवाक्कायवृत्तयः ममैताः इति कर्तारम् उद्देश्यञ्च हरिं स्मरे धर्मविज्ञानवैराग्यपरमैश्वर्यशालिनः आनन्दतीर्थभगवत्पादान् वन्दे निरन्तरम् आनन्दतीर्थोपदिष्टो निधिर्नारायणः वयः प्रदर्शितो येन सम्यक् जयतीर्थं तमाश्रये सत्यधीरकराब्द्योत्थः ज्ञानवैराग्यसागरः सत्यज्ञानाख्यतरणिः स्वान्तध्वान्तं निक्रन्दतु सत्याभिज्ञकराब्द्योत्थान् पञ्चाशद्वर्षपूजकान् सत्यप्रमोदतीर्थारयान् नौमिन्याय सुधारतान् सुभाषितकार्यक्रम यावतरहद ಭಾಷಿತ ಭಾಷಣದಿಂದ ಉಪದೇಶದಿಂದ ನಮಗೆಲ್ಲ ಸುಖವಾಗತ್ತೆ ಮನಸ್ಸಿಗೆ ನೆಮ್ಮದಿ ಸಿಗತ್ತೆ ಸಮಾಧಾನ ಶಾಂತಿ ಸಿಗತ್ತೆ ಅದು ಸುಭಾಷಿತ ಇಂತಹ ಸುಭಾಷಿತಗಳನ್ನು ಉಪದೇಶ ಮಾಡುವವರಲ್ಲಿ ಅಗ್ರಗಣ್ಯನಾದವನು ಭಗವಂತ ಸರ್ವೋತ್ತಮ ಸುಭಾಷಿತಕಾರ ಪರಮಾತ್ಮ ಅನೇಕ ಜನರು ತಪ್ಪು ತಿಳಿದಿದ್ದಾರೆ ಎಷ್ಟೆಷ್ಟೋ ಸುಭಾಷಿತಗಳನ್ನು ಇವತ್ತಿನ ಸುಭಾಷಿತದ ಗ್ರಂಥಗಳಲ್ಲಿ ಸುಭಾಷಿತ ಪುಸ್ತಕಗಳಲ್ಲಿ ಪ್ರಚಾರ ಮಾಡುತ್ತಾರೆ ಕವಿಗಳು ಬೇರೆ ಬೇರೆ ಜನ ಸುಭಾಷಿತಗಳನ್ನು ಮಾಡಿದವರು ಅನೇಕರಿದ್ದಾರೆ ವಿದ್ವಾಂಸರು ಕವಿಗಳು ಅನೇಕ ಗ್ರಂಥಕಾರರು ಸುಭಾಷಿತಗಳನ್ನೇ ಮಾಡಿದವರು ಕೆಲವರು ತಮ್ಮ ಶಾಸ್ತ್ರೀಯ ಗ್ರಂಥಗಳಲ್ಲಿ ಅಲ್ಲಲ್ಲಿ ಸುಭಾಷಿತಗಳನ್ನು ಸೇರಿಸಿದವರು ಕೆಲವರು ಹೀಗೆ ವಿವಿಧ ರೀತಿಯಲ್ಲಿ ಸುಭಾಷಿತಗಳನ್ನು ನಾವು ಸಂಸ್ಕೃತ ಸಾಹಿತ್ಯದಲ್ಲಿ ಬೇರೆ ಸಾಹಿತ್ಯಗಳಲ್ಲಿಯೂ ಬೇರೆ ಭಾಷೆಗಳಲ್ಲಿಯೂ ಕಾಣುತ್ತೇವೆ ಆದರೆ ಒಂದು ಮಾತನ್ನು ಮರೆಯಬಾರದು ಎಲ್ಲ ಸುಭಾಷಿತಗಳಿಗೂ ಎಲ್ಲ ಶಾಸ್ತ್ರೀಯ ಉಕ್ತಿಗಳಿಗೂ ಎಲ್ಲ ವಿಚಾರಗಳಿಗೂ ಎಲ್ಲ ಚಿಂತನೆಗಳಿಗೂ ತಾತ್ವಿಕವಾದ ಪಾರಮಾರ್ಥಿಕವಾದ ಸತ್ಯವಾದ ಯಾವುದೇ ಚಿಂತನೆ ಇದ್ದರೆ ಅದಕ್ಕೆ ಮೂಲ ವೇದವ್ಯಾಸದೇವರು ಅನ್ನುವುದನ್ನು ನಾವು ಮರೆಯುವಂತಿಲ್ಲ ಅಸ್ಯ ಕಾವ್ಯಸ್ಯ ಕವಯೋ ನ ಸಮರ್ಥ ವಿಶೇಷಣೆ ವೇದವ್ಯಾಸದೇವರು ರಚನೆ ಮಾಡಿದಂತಹ ಏನೊಂದು ಇತಿಹಾಸ ಇದೆ ಪುರಾಣಗಳಿವೆ ಕಾವ್ಯ ಇದೆ ತತ್ವಜ್ಞಾನದ ಭಂಡಾರ ಇದೆ ಅದನ್ನು ಮೀರಿಸುವಂತಹ ಯಾವುದೇ ಸುಭಾಷಿತ ಯಾವುದೇ ಕಾವ್ಯ ಯಾವುದೇ ಇತಿಹಾಸ ಯಾವುದೇ ಪುರಾಣ ಪ್ರಪಂಚದಲ್ಲಿ ಹಿಂದೂ ಆಗಿರಲಿಲ್ಲ ಇಂದಿಗೂ ಇಲ್ಲ ಮುಂದೆಯೂ ಬರೋದಿಲ್ಲ ಅಂತಹ ಅತಿಶ್ರೇಷ್ಠವಾದ ಸುಭಾಷಿತಗಳನ್ನು ಜಗತ್ತಿಗೆ ನೀಡಿದ ಮಹಾನುಭಾವರು ವೇದವ್ಯಾಸದೇವರು ಸರ್ವೋತ್ತಮನಾದಂತಹ ಭಗವಂತ ಸರ್ವಜ್ಞತಮನಾದಂತಹ ಶ್ರೀಹರಿ ತನ್ನ ವ್ಯಾಸ ಹಯಗ್ರೀವ ಮೊದಲಾದ ರೂಪಗಳಿಂದ ನಾರಾಯಣ ಎಂಬ ರೂಪದಿಂದ ಇತಿಹಾಸ ಪುರಾಣ ಪಂಚರಾತ್ರಾದಿಗಳ ರೂಪದಲ್ಲಿ ಉಪದೇಶ ಮಾಡಿದಂತಹ ಏನು ಸುಭಾಷಿತಗಳಿವೆ ಅವುಗಳೇ ನಿಜವಾದ ಸುಭಾಷಿತ ಯಾವ ಸುಭಾಷಿತಗಳನ್ನು ಅನೇಕ ಕವಿಗಳು ಮಾಡಿದ್ದಾರೆ ಅಂತ ಇವತ್ತು ಪ್ರಸಿದ್ಧಿ ಇದೆ ವಸ್ತುತಃ ಅವುಗಳೆಲ್ಲ ಇತಿಹಾಸ ಪುರಾಣಗಳಲ್ಲಿ ನಮಗೆ ನೋಡುವುದಕ್ಕೆ ಸಿಗುತ್ತೆ ಗರುಡ ಪುರಾಣದಲ್ಲಿ ಪ್ರೇತಕಾಂಡ ಅಲ್ಲ ಅದರ ಪೂರ್ವಭಾಗದಲ್ಲಿ ಗರುಡ ಪುರಾಣದೊಳಗೆ ಸುಮಾರು ಅಧ್ಯಾಯಗಳಲ್ಲಿ ನೀತಿಸಾರ ಅಂತ ಒಂದು ಭಾಗ ಬರುತ್ತೆ ಆ ನೀತಿಸಾರ ಎಂಬ ಭಾಗದಲ್ಲಿ ಪ್ರಾಯ 99 ಅಧ್ಯಾಯದಿಂದ ಅದು ಪ್ರಾರಂಭವಾಗ್ತದೆ ಸುಮಾರು ಅಧ್ಯಾಯಗಳಲ್ಲಿ ಎಲ್ಲ ಇವತ್ತು ಪ್ರಸಿದ್ಧವಾದಂತಹ ಏನೆಲ್ಲ ಸುಭಾಷಿತಗಳು ಅಂತಿವೆ ಪ್ರಾಯ ಗರುಡ ಪುರಾಣದಲ್ಲಿ ಅವುಗಳೆಲ್ಲ ಉಂಟು ವೇದವ್ಯಾಸದೇವರೇ ಅದನ್ನು ರಚನೆ ಮಾಡಿದ್ದು ಅದರ ಸಂಗ್ರಹವನ್ನು ಮುಂದಿನವರು ಅನೇಕರು ತಮ್ಮ ತಮ್ಮ ಸುಭಾಷಿತ ಗ್ರಂಥಗಳಲ್ಲಿ ಮಾಡುತ್ತಾರೆ
ಆದರೆ ಕಾರಣ ಗೊತ್ತಿಲ್ಲ, ಅದು ವೇದವ್ಯಾಸದೇವರ ರಚನೆ ಮಾಡಿದ್ದು ಅಂತ ಯಾರೂ ಉಲ್ಲೇಖ ಮಾಡೋದಿಲ್ಲ. ಆ ಪುರಾಣದ ಹೆಸರನ್ನು ಉಲ್ಲೇಖ ಮಾಡೋದಿಲ್ಲ. ಸುಭಾಷಿತ ಅಂತ ಹಾಕ್ತಾರೆ, ಯಾರೋ ಮಾಡಿರಬಹುದು ಕವಿಗಳು ಅಂತ. ಅಥವಾ ಸಂಗ್ರಹ ಮಾಡಿದವರ ಹೆಸರಿನಲ್ಲೇ ಕೆಲವೊಮ್ಮೆ ಪ್ರಸಿದ್ಧಿಯಾಗುವುದು ಉಂಟು. ಆ ತರಹದ ಸುಭಾಷಿತಗಳ ಮೂಲ ಅದು ವೇದವ್ಯಾಸದೇವರ ಇತಿಹಾಸ ಹಾಗೂ ಪುರಾಣಗಳು. ಅಂತಹ ಸುಭಾಷಿತಗಳನ್ನು ನೀಡಿದ ಮಹಾನುಭಾವರು ವೇದವ್ಯಾಸದೇವರು. ಹಾಗಾದರೆ ಆ ನೀತಿಸಾರ ಮಾತ್ರ ಸುಭಾಷಿತ ಅಂತ ಯಾರೂ ತಿಳಿಯಬೇಡಿ. ವೇದವ್ಯಾಸದೇವರ ಮುಖದಿಂದ ಬಂದದ್ದೆಲ್ಲ ಸುಭಾಷಿತವೇ, ದುರ್ಭಾಷಿತ ಯಾವುದು ಇಲ್ಲವೇ ಇಲ್ಲ, ಎಲ್ಲವೂ ಸುಭಾಷಿತವೇ. ಎಲ್ಲವೂ ನಮ್ಮ ಜೀವನದ ಉದ್ಧಾರಕ್ಕಾಗಿಯೇ ಉಪದೇಶ ಮಾಡಿತ್ತು. ಒಂದು ಅರ್ಥ ಮಾಡಿಕೊಳ್ಳಿ, ಏನಾದರೂ ರೋಗವಾಗಿದೆ ಅಂತಾದರೆ ಆ ರೋಗದ ಪರಿಹಾರಕ್ಕಾಗಿ ಒಂದು ಔಷಧಿಯನ್ನು ಹೇಳ್ತಾರೆ. ಆ ಔಷಧಿಯನ್ನು ಹೇಳಿದ್ದಕ್ಕೆ ವೈದ್ಯರಿಗೆ ನಾವಿಷ್ಟು ಅಂತ ಹಣ ಕೊಡಬೇಕು. ಮನೆ ಕಟ್ಟಬೇಕಾದರೆ ಅದಕ್ಕೊಂದು ಪ್ಲ್ಯಾನ್ ಹಾಕಿ ಕೊಡ್ತಾರೆ ಆರ್ಕಿಟೆಕ್ಟು. ಅವರಿಗೆ ಆ ಪ್ಲ್ಯಾನ್ ಹಾಕಿಕೊಟ್ಟದ್ದಕ್ಕೆ ಹೇಗೆ ಕಟ್ಟಬೇಕು ಅಂತ ಒಂದು ಮಾರ್ಗದರ್ಶನ ನಮಗೆ ಮಾಡ್ತಾರೆ. ಅದಕ್ಕೊಂದು ರೇಖಾಚಿತ್ರ. ಅಷ್ಟಕ್ಕೆ ಅವರಿಗೆ ಲಕ್ಷಾಂತರ ಹಣ ಕೊಡಬೇಕಾಗುತ್ತೆ. ಕಂಪನಿ ಲಾಸ್ ಒಳಗಿದೆ, ಅದು ಹೇಗೆ ಪ್ರಾಫಿಟ್ ಒಳಗೆ ಬರಬೇಕು ಅನ್ನೋದಕ್ಕೋಸ್ಕರ ಕನ್ಸಲ್ಟೇಷನ್ ಮಾಡ್ತಾರೆ. ಅಂಥವರಿಗೆ ಲಕ್ಷಾಂತರ ರೂಪಾಯಿಗಳನ್ನು ಕೊಡಬೇಕಾಗುತ್ತೆ. ಇಲ್ಲಿ ಮಹಾಭಾರತ, ರಾಮಾಯಣ, ಭಾಗವತಾದಿ ಗ್ರಂಥಗಳಲ್ಲಿ ದೇವರು ನಮಗೆ ಮಾಡಿದ್ದು ಏನು ಅಂತ ಊಹೆ ಮಾಡಲಿಕ್ಕೂ ನಾವು ಸಾಧ್ಯ ಇಲ್ಲ. ಒಂದು ದಿನದ ಎರಡು ದಿನದ ರೋಗಗಳಿಗೆ ಅಲ್ಲಿ ಔಷಧಿ ಕೊಟ್ಟದ್ದಲ್ಲ. ಅನಾದಿ ಕಾಲದ ನಮ್ಮ ಸಂಸಾರವೆಂಬ ರೋಗಕ್ಕೇನೆ ಔಷಧಿಯನ್ನು ಭಗವಂತ ಅಲ್ಲಿ ನೀಡಿದ್ದಾನೆ. ಭವೌಷಧಾತ್ ಶ್ರೋತ್ರ ಮನೋಭಿರಾಮ ನಿವೃತ್ತ ತರ್ಷೈರುಪಗೀಯಮಾನ ಭವೌಷಧಾತ್ ಶ್ರೋತ್ರ ಮನೋಭಿರಾಮ ಕೌತ್ತಮ ಶ್ಲೋಕ ಗುಣಾನುವಾದ ಪುಮಾನ್ ವಿರಜ್ಜೇತ ವಿನಾಮಶುಘ್ನಾತ್ ಭವೌಷಧಾತ್. ಶ್ರೀಮದ್ಭಾಗವತಾದಿ ಗ್ರಂಥಗಳು ಸಂಸಾರದ ಔಷಧ. ಸಂಸಾರವೆಂಬ ಮಹಾರೋಗಕ್ಕೆ, ಅನಾದಿಯಾದ ರೋಗಕ್ಕೆ ಔಷಧದಂತೆ ಇರುವ ಆ ಶಾಸ್ತ್ರಗಳನ್ನು ದೇವರು ನಮಗೆ ಉಪದೇಶ ಮಾಡಿದ್ದಾನೆ ಅಂದರೆ ಅದಕ್ಕೆ ಎಷ್ಟು ನಾವು ಪರಮಾತ್ಮನಿಗೆ ಕೃತಜ್ಞತೆಗಳನ್ನು ಹೇಳಬೇಕು, ಎಷ್ಟು ಕಾಣಿಕೆಯನ್ನು ಅರ್ಪಿಸಬೇಕು. ಆಲೋಚನೆ ಮಾಡಿ, ಕಂಪೇರ್ ಮಾಡಿದರೆ ತಲೆ ಶೂಲೆ, ಹೊಟ್ಟೆ ಶೂಲೆ, ಹೊಟ್ಟೆ ನೋವು, ತಲೆನೋವು, ಕೈ ನೋವು, ಕಾಲು ನೋವು, ಇಂತಹ ಸಣ್ಣ ರೋಗಗಳ ಪರಿಹಾರಕ್ಕೊಂದು ಔಷಧಿಯನ್ನು ತೋರಿಸಿದ್ದಕ್ಕೆ ಕೊಟ್ಟದ್ದಕ್ಕೆ ಅದು ತಾನು ಕಂಡು ಹಿಡಿದು ಕೊಟ್ಟದ್ದಲ್ಲ. ಯಾರೋ ಅದನ್ನು ರಿಸರ್ಚ್ ಮಾಡಿದ್ದು, ಅದನ್ನು ಸಾವಿರಾರು ಜನರ ಮೇಲೆ ಟ್ರಯಲ್ ಮಾಡಿ ಇದು ಸರಿಯಾದ ಔಷಧಿ ಅಂತ ನಿರ್ಣಯ ಮಾಡಿದ್ದು, ಅದನ್ನು ಮಾರ್ಕೆಟೊಳಗೆ ಬಿಟ್ಟದ್ದು, ಅದನ್ನು ಇವನು ಪ್ರಿಸ್ಕ್ರೈಬ್ ಮಾಡಿ ಕೊಟ್ಟದ್ದಕ್ಕಷ್ಟೇ ಇವನಿಗೆ ಹಣ. ದೇವರು ಯಾವುದನ್ನು ಇನ್ನೊಬ್ಬರಿಂದ ತಿಳಿದದ್ದಲ್ಲ, ಕೇಳಿ ತಿಳಿದದ್ದಲ್ಲ, ರಿಸರ್ಚ್ ಮಾಡಿದ್ದಲ್ಲ. ಸರ್ವಜ್ಞ ತಮನಾದಂತಹ ಭಗವಂತ ಸ್ವಯಂ ತಾನೇ ತನ್ನ ಜ್ಞಾನದಿಂದ ತಿಳಿದು ನಮಗೆ ಉಪದೇಶ ಮಾಡಿತ್ತು. ಹೀಗಾಗಿ ಅದರ ಪೂರ್ಣ ಕ್ರೆಡಿಟ್ ದೇವರೊಬ್ಬರಿಗೆ ಹೋಗಬೇಕು. ಇಲ್ಲಿ ಹತ್ತಾರು ಜನರಿಗೆ ಕ್ರೆಡಿಟ್ ಹೋಗಬೇಕು, ಹೋಗೋದಿಲ್ಲ. ಆದರೆ ಇಲ್ಲಿ ಮಾತ್ರ ಹತ್ತಾರು ಜನರಿಗೆ ಕ್ರೆಡಿಟ್ ಹೋಗೋ ಅಗತ್ಯವೇ ಇಲ್ಲ. ಇದರರ್ಥ ಬೇರೆ ದೇವತೆಗಳನ್ನು ಗುರುಗಳನ್ನು ಸ್ಮರಿಸಬಾರದು ಅಂತನ್ನುವ ತಾತ್ಪರ್ಯ ಅಲ್ಲ. ಸ್ವತಂತ್ರವಾಗಿ ಮುಖ್ಯವಾಗಿ ಕಾರಣನಾದವನು, ಮುಖ್ಯ ಕಾರಣ ನೀನೆ, ಸ್ವತಂತ್ರ ಸರ್ವೇಶ ಅವನು ಭಗವಂತ. ಅಂತಹ ಪರಮಾತ್ಮ ನಿಜವಾಗಿ ನಮಗೆ ಔಷಧವನ್ನು, ಸಂಸಾರದ ಔಷಧವನ್ನು ನಮಗೆ ಕೊಟ್ಟವನು. ಬರೀ ಸಂಸಾರದ ಔಷಧ ಒಂದೇ ಯಾಕೆ? ಇವತ್ತಿನ ಲೌಕಿಕವಾದ ಏನು ದೈಹಿಕ ಮಾನಸಿಕ ರೋಗಗಳಿವೆ, ಇವುಗಳಿಗೂ ಔಷಧಗಳನ್ನು ಧನ್ವಂತರಿ ರೂಪದಿಂದ ಉಪದೇಶ ಮಾಡಿದವನು ಭಗವಂತ. ಆಯುರ್ವೇದದ ಪ್ರವರ್ತನೆಯನ್ನು ಮಾಡಿ ಪರಮೋಪಕಾರ ಮಾಡಿದವನು ಭಗವಂತನೇ.
ಸಂಬಂಧದಿಂದ ಪರಮಾತ್ಮ ತನ್ನ ಶಿಷ್ಯ ಪ್ರಶಿಷ್ಯರ ಪರಂಪರೆಯ ಮೂಲಕ ಆಯುರ್ವೇದದ ಪ್ರವರ್ತನೆ ಮಾಡಿ ಆ ತರಹದ ಸುಭಾಷಿತವನ್ನು ನಮಗೆ ಕೊಟ್ಟಿದ್ದಾನೆ. ಅಂತಹ ವೈದ್ಯಕೀಯ ಸಲಹೆ ಸೂಚನೆಗಳನ್ನು ಕನ್ಸಲ್ಟೇಷನ್ನು ದೇವರು ನಮಗೆ ಮಾಡಿದ್ದು. ಅದನ್ನು ಗರುಡ ಪುರಾಣ ಹೇಳಿತು ಬಹಳ ವಿಸ್ತೃತವಾಗಿ. ಗರುಡ ಪುರಾಣದಲ್ಲಿ ಧನ್ವಂತರಿಯ ಉಪದೇಶ ಇದೆ. ಧನ್ವಂತರಿ ನಾಮಕ ಪರಮಾತ್ಮನ ನೇರವಾದಂತಹ ರೋಗಗಳ ಬಗ್ಗೆ ಇರುವಂತಹ ವಿಮರ್ಶೆ ಇದೆ. ವಿಮರ್ಶೆ ಅಂದರೆ ನಮ್ಮ ಎದುರಿ, ನಾನು ಚಿಂತನ ವಿಮರ್ಶೆ ಮಾಡಿದ್ದಲ್ಲ, ದೇವರಿಗೆಲ್ಲ ನಿರ್ಣೀತ, ಆದರೆ ನಮ್ಮ ಎದುರಿನಲ್ಲಿ ಅದರ ನಿರೂಪಣೆಯನ್ನು ದೇವರು ಮಾಡ್ತಾರೆ. ಏನೆಲ್ಲ ರೋಗಗಳು ಪ್ರಪಂಚದಲ್ಲಿವೆ, ಯಾಕೆ ಬರ್ತವೆ, ಹೇಗೆ ಅವುಗಳನ್ನು ನಾವು ಪರಿಹಾರ ಮಾಡಿಕೊಳ್ಳುವುದಕ್ಕೆ ಪ್ರಯತ್ನ ಮಾಡಬೇಕು, ವಾತ ಪಿತ್ತ ಕಫಗಳ ಉದ್ರೇಕದಿಂದ ಆಗುವಂತಹ ರೋಗಗಳಿಗೆ ಏನೇನು ಮೂಲ, ಯಾವ ಯಾವ ಕಾರಣಕ್ಕೆ ಆ ರೋಗಗಳು ಬರ್ತದೆ, ಎಷ್ಟು ತರಹದ ರೋಗ, ಬಹಳ ಸುದೀರ್ಘವಾಗಿ. ಪುರಾಣಗಳು ಅಂದರೆ ಕೇವಲ ಕಥೆಗಳಿರ್ತದೆ, ಏನೋ ಆ ದಾನ ಈ ದಾನ ಧರ್ಮ ಮಾಸ ಮಹಾತ್ಮಗಳಲ್ಲಿ ಹೇಳುವ ಸ್ನಾನ ಪ್ರಾಣಾಯಾಮ ಇಷ್ಟೇ ಇರ್ತದೆ ಅಂತ ಬರೀ ದಾನ ಧರ್ಮಗಳನ್ನು ಹೇಳೋದಕ್ಕೆ ಹೊರಟಿದೆ. ಇನ್ನು ಕೆಲವರು ತಿಳಿಯುತ್ತಾರೆ, ಏನೋ ಕಥೆಗಳು ಹೇಳ್ತಾರೆ ಕಾಗಿ ಗುಬ್ಬಿ ಕಥೆಗಳನ್ನು ಅಂತ ಇನ್ನು ಕೆಲವರು ತಿಳಿದಿದ್ದಾರೆ. ವೇದವ್ಯಾಸದೇವರು ಹೇಳದೇ ಇರುವ ವಿಷಯವೇ ಅಷ್ಟು ದೀರ್ಘವಾಗಿ ರೋಗಗಳ ಬಗ್ಗೆ ಪರಿಚಯ ಕೊಟ್ಟು ರೋಗಗಳ ಪರಿಹಾರಕ್ಕೆ ಔಷಧಿಗಳನ್ನು ಹೇಳಿ ಉಪದೇಶವನ್ನು ಮಾಡಿ ಮಂತ್ರಗಳನ್ನೆಲ್ಲ ತಿಳಿಸಿ ಲೌಕಿಕ ರೋಗಗಳ ಪರಿಹಾರಕ್ಕೂ ಸುಭಾಷಿತಗಳನ್ನು ನೀಡಿದವರು ವೇದವ್ಯಾಸದೇವರು. ಭವರೋಗದ ಪರಿಹಾರಕ್ಕೆ ಉಪದೇಶವನ್ನು ಮಾಡಿ ಔಷಧವನ್ನು ನೀಡಿದವರು ವೇದವ್ಯಾಸದೇವರು. ಅದೇನು ಭವರೋಗದ ಔಷಧ, ಲೌಕಿಕ ರೋಗಗಳ ಔಷಧದ ಬಗ್ಗೆ ವಿವರಣೆ ಕೊಡುವುದಕ್ಕೆ ನಾನು ಇಲ್ಲಿ ನಿಂತಿಲ್ಲ. ಅದು ಬಹಳ ವಿಸ್ತೃತ, ಅದು ತಿಳಿದುಕೊಳ್ಳೋದು ಬಹಳ ಕಷ್ಟ ಇದೆ. ಭವರೋಗದ ಔಷಧವನ್ನು ವೇದವ್ಯಾಸದೇವರು ನಮಗೆ ಉಪದೇಶ ಮಾಡಿದ್ದು ಯಾವುದನ್ನು, ಏನು ಮಾಡಿದರೆ ನಾವು ಈ ಸಂಸಾರದ ರೋಗವನ್ನು ಪರಿಹಾರ ಮಾಡಿಕೊಳ್ಳಬಹುದು, ಅದನ್ನು ವೇದವ್ಯಾಸದೇವರೇ ತಿಳಿಸ್ತಾರೆ. ಕುರುವಂತಿ ಗೋವತ್ಸ ಪದಂ ಭವಾಬ್ಧಿಂ. ಸಂಸಾರ ಇದು ದೊಡ್ಡ ಸಾಗರ ಇರಬಹುದು, ಅತೀ ಸುಲಭವಾಗಿ ಇದನ್ನು ದಾಟಬಹುದು. ಹೇಗೆ ದಾಟಬಹುದು ಅಂತ, ಒಂದು ಆಕಳು, ಆಕಳಿನ ಕರು, ಕರು ಕಾಲಿಟ್ಟಂತಹ ಸ್ಥಳದಲ್ಲಿ ಸ್ವಲ್ಪ ನೀರು ನಿಲ್ತದೆ. ಕೆಸರಿನೊಳಗೆ ಕರು ಕಾಲಿಟ್ಟರೆ ತಗ್ಗು ಬೀಳ್ತದೆ, ಆ ತಗ್ಗಿನಲ್ಲಿ ಒಂದು ಸ್ವಲ್ಪ ನೀರು ನಿಲ್ತದೆ, ಮಳೆ ನೀರೋ ಬೇರೆ ಯಾವುದೋ ನೀರೋ ನಿಲ್ಲುತ್ತೆ. ಆ ನೀರನ್ನು ದಾಟುವುದಕ್ಕೆ ಎಷ್ಟು ಶ್ರಮ ಆಗಬೇಕಾಗಿದೆ, ಏನೂ ಶ್ರಮ ಇಲ್ಲ, ಸುಲಭವಾಗಿ ದಾಟ್ತದೆ. ಸಣ್ಣ ಮಗು ದಾಟ್ತದೆ, ದೊಡ್ಡವರಲ್ಲ, ಚಿಕ್ಕ ಮಗುವು ಆ ಕರು ಇಟ್ಟ ಕಾಲಿನ ತಗ್ಗಿನ ಪ್ರದೇಶವನ್ನು ಅಲ್ಲಿರುವ ನೀರನ್ನು ಸುಲಭವಾಗಿ ದಾಟಿ ಆಚೆಗೆ ಹೋಗ್ತದೆ. ಹಾಗೆ ಯಾರು ತ್ವತ್ಪಾದ ಪೋತೇನ ಮಹತ್ಕೃತೇನ ಕುರುವಂತಿ ಗೋವತ್ಸ ಪದಂ ಭವಾಬ್ಜಿನ್. ಭಗವಂತನ ಪಾದವನ್ನು ನಂಬಿದವರು ಯಾರೋ ಅಂಥವರು ಅಷ್ಟು ಅನಾಯಾಸವಾಗಿ ಈ ಸಂಸಾರವನ್ನು ದಾಟುತ್ತಾರೆ ಅಂತ ವೇದವ್ಯಾಸದೇವರು ನಮಗೆ ತಿಳಿಸಿಕೊಡ್ತಾರೆ. ಸಂಸಾರ ನಮಗೆ ಬಂತ ಹೇಗೆ ಅಂತ ವಿಚಾರ ಮಾಡಿದರೆ ಅದನ್ನು ಕಳೆದುಕೊಳ್ಳಬೇಕು ಹೇಗೆ ಅಂತ ನಾವು ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಇದೆ. ರೋಗಗಳ ಚಿಹ್ನಗಳೇನು, ಸಿಂಪ್ಟಮ್ಸ್ ಏನು ಅನ್ನುವುದನ್ನು ನೋಡುವುದಕ್ಕಿಂತಲೂ ರೋಗಗಳ ಮೂಲ ಏನು, ನಿದಾನ ಏನು ಅಂತ ನೋಡಬೇಕು. ಅದಕ್ಕೆ ಕಾರಣ ಏನು, ಯಾಕೆ ರೋಗ ಬಂತು, ಯಾಕೆ ರೋಗ ಬಂತು ಅಂತ ತಿಳಿದು ಆ ರೋಗದ ಮೂಲವನ್ನು ತಿಳಿದು ನಿದಾನವನ್ನು ತಿಳಿದು ಅದಕ್ಕೆ ಚಿಕಿತ್ಸೆಯನ್ನು ಮಾಡಿದರೆ ಆಗ ರೋಗದ ಪರಿಹಾರವಾಗ್ತದೆ. ಭಿಷಚಿಕಿತ್ಸೇತ ರುಜಾಂ ನಿಧಾನವಿತ್. ವೇದವ್ಯಾಸದೇವರೇ ಭಾಗವತದಲ್ಲಿ ತಿಳಿಸ್ತಾರೆ ಷಷ್ಠಸ್ಕಂದದಲ್ಲಿ, ಭಿಷಚಿಕಿತ್ಸೇತ ರುಜಾಂ ನಿಧಾನವಿತ್. ಯಾರು ರೋಗಗಳ ಕಾರಣವನ್ನು ತಿಳಿದಿದ್ದಾನೆ ಅಂಥವನು ಅದಕ್ಕೆ ಚಿಕಿತ್ಸೆಯನ್ನು ಮಾಡಬೇಕು, ಮಾಡಿದರೆ ಆ ರೋಗ ಪರಿಹಾರವಾಗ್ತದೆ. ಯಾಕೆ ರೋಗ ಬಂದಿದೆ ಅಂತ ಗೊತ್ತಿಲ್ಲದೆ ಯಾವುದಕ್ಕೂ ಔಷಧಿಯನ್ನು ಕೊಟ್ಟರೆ ಪರಿಹಾರ ಆಗೋದಿಲ್ಲ. ಕೆಲವೊಂದು ಸಲ ಅದು ರೋಗ ವಿಪರೀತವಾಗಿ ಉಲ್ಬಣವಾಗುವ ಸಾಧ್ಯತೆ ಇದೆ.
ಇವತ್ತು ನಮಗೆ ಈ ಸಂಸಾರವೆಂಬ ರೋಗ ಬರುವುದಕ್ಕೆ ಕಾರಣ ಏನಾಯಿತು ಅನ್ನುವುದನ್ನು ನಾವು ತಿಳಿದರೆ ಆ ರೋಗದ ಪರಿಹಾರಕ್ಕೆ ಏನು ಔಷಧಿ ಅಂತ ಗೊತ್ತಾಗುತ್ತೆ. ಅದನ್ನು ನಮಗೆ ತಿಳಿಸಿಕೊಟ್ಟು ಅದರ ಪರಿಹಾರವನ್ನು ನಮಗೆ ಭಗವಂತ ತಿಳಿಸಿಕೊಡ್ತಾನೆ. ಅದು ನಿಜವಾದ ಸುಭಾಷಿತ. ನಮ್ಮೆಲ್ಲರ ರೋಗಗಳ ಮೂಲ ಏನು? ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ತಿಳಿಸ್ತಾನೆ. ನಿಜವಾದ ಕರ್ತೃಗಳು ಯಾರು? ಜಗತ್ತಿನಲ್ಲಿ ನಡೆಯುವ ಎಲ್ಲ ಕ್ರಿಯೆಗಳ ಮೂಲ ಕರ್ತ ಯಾರು? ಅದನ್ನು ನಾವು ಚೆನ್ನಾಗಿ ತಿಳಿಯದೆ ತಪ್ಪು ತಿಳಿದು ದುರಹಂಕಾರದಿಂದ ವರ್ತನೆ ಮಾಡ್ತಾ ಇರುವ ಕಾರಣ ನಮಗೆಲ್ಲ ದೇವರು ಈ ಒಂದು ಶಿಕ್ಷೆಯನ್ನು ಕೊಟ್ಟಿದ್ದಾರೆ. ಇವತ್ತು ಯಾವುದೋ ಕಾರ್ಯವನ್ನು ಮತ್ತೊಬ್ಬರು ಮಾಡಿದಾಗ ನಾವು ಮಾಡಿದ್ದೇವೆ ಅಂತ ಸುಳ್ಳು ಹೇಳಿದರೆ ಅದೊಂದು ಅಪರಾಧ. ಯಾವುದೋ ಒಂದು ಪುಸ್ತಕ ಆಥರ ಬೇರೆ, ಬರೆದವರು ಬೇರೆ, ನಾವು ಬರೆದಿದ್ದೇವೆ ಅಂತ ಅದನ್ನು ಸುಳ್ಳು ಹೇಳಿ ಪ್ರಕಟಣೆ ಮಾಡಿದರೆ, ಅವನೇನಾದರೂ ಪ್ರೂವ್ ಮಾಡಿದರೆ, ಇದು ನಾನೇ ಬರೆದದ್ದು ಅಂತ ಪ್ರೂವ್ ಮಾಡಿದರೆ ಅದು ನನ್ನ ಅಪರಾಧ, ಅದು ನನಗೆ ಶಿಕ್ಷೆಯಾಗ್ತದೆ, ಅದು ಕೃತಿ ಚೌರ್ಯ. ಇನ್ನೊಬ್ಬರ ಕೃತಿಯನ್ನು ನನ್ನದು ಅಂತ ಹೇಳಿಕೊಳ್ಳುವುದೊಂದು ಕೃತಿ ಚೌರ್ಯ. ಈ ಕೃತಿ ಚೌರ್ಯ ಇದು ಅಪರಾಧ. ಆ ಅಪರಾಧಕ್ಕೊಂದು ಶಿಕ್ಷೆ ಇವತ್ತಿನ ಕಾಲದಲ್ಲಿಯೂ ಇದೆ. ಇವತ್ತಿನ ಸಂವಿಧಾನದ ಪ್ರಕಾರವೂ ಅದಕ್ಕೆ ಶಿಕ್ಷೆ ಇದೆ. ಕೃತಿ ಚೌರ್ಯ ಇದು ಮಾಡಬಾರದು. ತಿಳಿದುಕೊಳ್ಳಿ, ಒಬ್ಬರು ಮಾಡಿದ ಒಂದು ಕಾರ್ಯವನ್ನು, ಒಂದು ಗ್ರಂಥವನ್ನು ಅಥವಾ ಇನ್ಯಾವುದೋ ಕಾರ್ಯವನ್ನು ನಮ್ಮ ಹೆಸರಿನಲ್ಲಿ ಸುಳ್ಳು ಹೇಳಿ ಪ್ರಚಾರ ಮಾಡಿಕೊಂಡ್ರೆ ಅದೊಂದು ಅಪರಾಧ ಅಂತಾದರೆ ಜೀವನದೊಳಗೆ ಬೆಳಗ್ಗೆಯಿಂದ ರಾತ್ರಿ ಮಲಗೋವರೆಗೆ 24/7 ಯಾವಾಗಲೂ ಕೃತಿಚೌರ್ಯವನ್ನೇ ನಾವು ಮಾಡ್ತಾ ಇದ್ದರೆ ನಮಗೆ ಎಂಥ ದೊಡ್ಡ ಶಿಕ್ಷೆ ಆಗಬೇಕು ಹೇಳಿ. ಪ್ರವಚನ ಕೇಳ್ತಾ ಇದ್ದೀರಾ? ಯಾರು ಯಾರು ಕೇಳ್ತಾ ಇದ್ದೀರಿ? ನೀವೇನಾ? ಹೌದು, ನಾವೇ ಕೇಳ್ತಾ ಇರೋ. ಇದು ಕೃತಿ ಚೌರ್ಯ. ನೀವು ಸ್ವತಂತ್ರರಲ್ಲ. ಪಶ್ಯನ್ ಶೃಣ್ವನ್ ಸ್ಪೃಶನ್ ಜಿಘ್ರನ್ ಅಶ್ನನ್ ಗಚ್ಚನ್ ಸ್ವಪನ್ ಶ್ವಸನ್ ಪ್ರಲಪನ್ ವಿಸೃಜನ್ ಗೃಹನ್ ಉನ್ಮಿಷನ್ ನಿಮಿಷನ್. ಕೇಳ್ತಾ ಇದ್ದದ್ದು ಸತ್ಯ, ಭಯಪಡಬೇಡಿ. ಕೇಳುವುದು ಸುಳ್ಳು ಅಂತ ಅಲ್ಲ ಶ್ರೀಮದ್ ಆಚಾರ್ಯರ ಸಿದ್ಧಾಂತ, ವೇದವ್ಯಾಸದೇವರ ಸಿದ್ಧಾಂತ, ಕರ್ತಾಶಾಸ್ತ್ರಾರ್ಥವತ್ವ. ಜೀವರು ಅವಶ್ಯವಾಗಿ ಎಲ್ಲ ಕಾರ್ಯಗಳನ್ನು ಮಾಡುವುದರಲ್ಲಿ, ಅವರವರಿಗೆ ಯೋಗ್ಯವಾದ ಕಾರ್ಯಗಳನ್ನು ಮಾಡುವುದರಲ್ಲಿ ಸಮರ್ಥರಾಗಿದ್ದಾರೆ. ದೇವರ ಕೃಪೆಯಿಂದ, ಅನುಗ್ರಹದಿಂದ, ದೇವರ ವಾಯುದೇವರ ತತ್ವಾಭಿಮಾನಿ ದೇವತೆಗಳ ಗುರುಗಳ ಅನುಗ್ರಹದಿಂದ ಅವರು ಕರ್ತೃಗಳಾದದ್ದು ಸತ್ಯ. ಆದರೆ ಸ್ವತಂತ್ರ ಕರ್ತೃಗಳಲ್ಲ. ನಾವು ತಿಳಿಯೋದೇನು ಅಂದರೆ ನಾವೇ ಸ್ವತಂತ್ರ ಕರ್ತೃಗಳು ಅಂತ ತಿಳಿಯುತ್ತೇವೆ. ಇಂಡಿಪೆಂಡೆಂಟಾಗಿ ನಾವೇ ಮಾಡ್ತೇವೆ ಅಂತೇನು ತಿಳಿತೇವಲ್ಲ ಅದು ತಪ್ಪು. ದೇವರ ಪ್ರೇರಣೆಯಿಂದ ನಾನು ಮಾಡಿದೆ ಅಂತ ತಿಳಿಯೋದು ಸತ್ಯನೇ, ಅದು ಸರಿ, ತಪ್ಪಲ್ಲ, ತಿಳಿಯಲೇಬೇಕು. ನಾನೇನು ಮಾಡೋದೇ ಇಲ್ಲ, ಮಾಡೋದೆಲ್ಲ ಸುಳ್ಳು ಅಂತ ತಿಳಿಯೋದೇ ತಪ್ಪು. ಹಾಗಲ್ಲ, ಆದರೆ ನಾನು ಸ್ವತಂತ್ರವಾಗಿ ಮಾಡುತ್ತೇನೆ ಅಂತ ಮಾತ್ರ ತಿಳಿಯಬಾರದು. ಇದು ಪ್ರವಚನ ಕೇಳುವಾಗ, ಪಾಠ ಓದುವಾಗ, ಯಾವಾಗೋ ಒಂದು ಸಲ ಚಿಂತನೆ ಮಾಡುವಾಗ ಸಜ್ಜನರಿಗೆ, ಸಾತ್ವಿಕರಿಗೆ, ಶಾಸ್ತ್ರದ ಶ್ರವಣ ಮಾಡಿದವರಿಗೆ, ಬಹುಶ್ರುತರಿಗೆ ಈ ಅನುಸಂಧಾನ ಬರುತ್ತೆ. ಹೌದು, ನಾವು ಸ್ವತಂತ್ರರಲ್ಲ, ದೇವರು ಮಾಡಿಸಿದ ಅಂತ. ಅದೇ ಸಾಧನೆಯ ಒಂದೊಂದು ಮೆಟ್ಟಲು, ಒಂದೊಂದು ಹೆಜ್ಜೆ ನಾವು ಮುಂದಿಟ್ಟ ಹಾಗೆ ಪರವಾಗಿಲ್ಲ. ಆದರೆ ಅಷ್ಟಕ್ಕೆ ಮುಗಿಯಿತು ಅನ್ನೋ ಹಾಗಿಲ್ಲ, ಯಾಕಂದರೆ ಮತ್ತೆ ಮರೆತು ಹೋಗ್ತದೆ.
ಮತ್ತೆ ನಾನು ಮಾಡಿದೆ ಅಂತ ಶುರುವಾಗುತ್ತೆ. ಎಲ್ಲ ನಾವು ಮಾಡಿದ್ದಲ್ಲ, ಎಲ್ಲವೂ ದೇವರೇ ಮಾಡಿಸಿದ್ದು. ಇಷ್ಟೊತ್ತು ನಾವು ಮಾಡಿದ ದೇವರ ಪೂಜೆ ಎಲ್ಲವೂ ದೇವರೇ ಮಾಡಿಸಿದ್ದು ಅಂತ ಹೇಳ್ತಾನೆ. ಹೇಳಿ ನೋಡ್ರಿ, ಹೀಗೆ ಪೂಜೆ ಮಾಡಿದ ಮೇಲೆ ಎಲ್ಲವೂ ದೇವರೇ ಮಾಡಿಸಿದ್ದು ಅಂತ ಯಾರು ಹೇಳ್ತಾರೆ? ಬೇರೆ ಯಾರು ಹೇಳೋದಿಲ್ಲ, ನಾನೊಬ್ಬನೇ ಹೇಳ್ತೀನಿ ಅಂತ ಮತ್ತೆ ಅದನ್ನು ಹೇಳ್ಕೋತ ಅಲ್ಲಿ ಹೋಯ್ತು. ಇದು ಬೇರೆ ಯಾರಿಗೂ ಹೇಳಿ ಗೊತ್ತಾಗಲ್ಲ, ನಾನು ಮಾತ್ರ ಹೀಗೆ ಹೇಳ್ತೇನೆ ಅಂತ ಆಗ ದೇವರು ಮರೆತು ಬಿಟ್ಟ. ಹೇಳುವ ತಾತ್ಪರ್ಯ, ಯಾರ ಬಗ್ಗೆ ವಿಮರ್ಶೆ ಇಲ್ಲ, ಇದು ಎಲ್ಲರ ಹಣೆ ಬರಹವೂ ಹಾಗೆ. ಹಾಗಾದರೆ ಎಲ್ಲರೂ ಪ್ರಯತ್ನ ಮಾಡಬೇಕಾದದ್ದು, ಯಾರೋ ಒಬ್ಬರಿಗೆ ಬರಲ್ಲ, ಎಲ್ಲರೂ ಪ್ರಯತ್ನ ಮಾಡಬೇಕಾದದ್ದು. ದೇವರೇ ಸ್ವತಂತ್ರ, ಅವನೇ ಸರ್ವಕರ್ತ, ಅವನೇ ಮಾಡಿಸ್ತಾನೆ, ಅವನ ಪ್ರೇರಣೆಯಿಂದ ನಾನು ಮಾಡುತ್ತೇನೆ ಎನ್ನುವುದೇ ಅನುಸಂಧಾನ ನಿರಂತರವಾಗಿ ಬರಬೇಕು. ಕೊನೆಗೊಮ್ಮೆ ಇದು ಸಾಕ್ಷಾತ್ಕಾರ ಆಗಬೇಕು. ಇದು ಮೊದಲು ಶಾಸ್ತ್ರದಿಂದ ಜ್ಞಾನ ಆಗಬೇಕು. ಇದು ದೃಢ ಆದ ಮೇಲೆ ಅವನ್ನೇ ಚಿಂತನೆ ಮಾಡಿ ಕೊನೆಗೆ ಆ ದೇವರ ಸಾಕ್ಷಾತ್ಕಾರ ಆಗಿ ಅವನೇ ಕರ್ತ, ಅವನೇ ಸ್ವತಂತ್ರ ಅಂತ ನಮಗೆ ಯಾವಾಗ ತಿಳಿಯುತ್ತೆ ಆಗ ಮೋಕ್ಷವಾಗುತ್ತೆ. ಅಲ್ಲಿಯವರೆಗೆ ಇದು ಸಂಸಾರ ಅನ್ನುವುದು ಒಂದು ದಂಡ. ವಿಧಿಬಂಧ ಲಕ್ಷಣೋ ದಂಡ ಅಂತ ಟೀಕಾಕೃತ್ವಾದರೂ ಪ್ರಮೇಯ ದೀಪಿಕಾದಲ್ಲಿ ಹೇಳ್ತಾರೆ. ಇದೊಂದು ವಿಧಿ ರೂಪವಾದ ಬಂಧ, ಇದೊಂದು ದಂಡ. ಯಾಕೆ ಅಂದರೆ ದೇವರು ಕರ್ತ ಆಗಿರುವಾಗ ನಾನು ಕರ್ತ ಅಂತ ನೀನು ತಿಳಿತೀಯಲ್ಲ, ಅದಕ್ಕೆ ಯಾವತ್ತು ಈ ಶಿಕ್ಷೆ ನಮಗಾಯಿತು? ನೀನು ಯಾವತ್ತಿನಿಂದ ಹೀಗೆ ತಿಳಿತಾ ಇದ್ದಿ? ಆಗಿನಿಂದ ಅನಾದಿ ಕಾಲದಿಂದಲೂ ಜೀವ ಹೀಗೇ ತಪ್ಪು ತಿಳುವಳಿಕೆಯಲ್ಲಿದ್ದಾನೆ ಅನ್ನೋದಕ್ಕೆ ಈ ಸಂಸಾರವನ್ನು ಅನಾದಿ ಕಾಲದಿಂದಲೂ ದೇವರು ಕೊಟ್ಟಿದ್ದಾರೆ. ಎಲ್ಲಿಯವರೆಗೆ ಆ ದೇವರ ಬಗ್ಗೆ ಸರಿಯಾದ ತಿಳುವಳಿಕೆ ನಮಗೆ ಬರುವುದಿಲ್ಲ, ಅವನು ಸ್ವತಂತ್ರ ನಾವು ಪರತಂತ್ರರು ಅನ್ನುವ ಸಾಕ್ಷಾತ್ಕಾರ ಆಗುವುದಿಲ್ಲ, ಅಲ್ಲಿಯವರೆಗೆ ಈ ಸಂಸಾರ ಹೀಗೆ ಇರೋದು. ಹಾಗ ಇದು ಸಂಸಾರದ ನಿಧಾನ, ಇದು ಕಾರಣ ಮೂಲ. ಆ ದೇವರ ಅಜ್ಞಾನವೇ ಸಂಸಾರಕ್ಕೆ ಕಾರಣವಾದರೆ ಆ ಭಗವಂತನ ಜ್ಞಾನವೇ ಮೋಕ್ಷಕ್ಕೆ ಕಾರಣವೇ ಹೊರತು ಇನ್ಯಾವುದು ಮೋಕ್ಷಕ್ಕೆ ದಾರಿಯಲ್ಲ ಅನ್ನುವುದಕ್ಕೋಸ್ಕರ ಇದು ನಿಜವಾದ ಔಷಧ, ಭವೌಷಧ. ಇದೇ ನಿಜವಾದ ಔಷಧ. ಆ ಭಗವಂತನ ಪಾದಗಳನ್ನು ನಂಬುವುದೇ, ಆ ಭಗವಂತನ ಸ್ವರೂಪವನ್ನು ಚೆನ್ನಾಗಿ ತಿಳಿದುಕೊಳ್ಳುವುದೇ ಮೋಕ್ಷಕ್ಕೆ ದಾರಿಯೇ ಹೊರತು ಬೇರೆ ಇನ್ಯಾವುದಲ್ಲ. ಅಂತಹ ಅದಕ್ಕಾಗಿಯೇ ಉಪನಿಷತ್ತಿನಲ್ಲಿ ಶ್ರುತಿಯಲ್ಲಿ ಹೇಳಿದ್ದು, ಸರ್ವಾನ್ ಪರೋ ಮಾಯಯಾಯಂ ಸಿನೀತೆ ದೃಷ್ಟ್ವೈವತಂ ಮುಚ್ಚತೆ ನಾಪರೇಣ ಬಂಧಕೋ ಭವಪಾಶೇನ ಭವಪಾಶಾಚ್ಚ ಮೋಚಕಃ. ಶ್ರುತಿಯಾಗಲಿ ಈ ಸ್ಮೃತಿಯಾಗಲಿ ಹೇಳಿದ್ದು ಒಂದೇ ಮಾತನ್ನು, ಸಂಸಾರದ ಬಂಧನದಲ್ಲಿಟ್ಟವನು ಅವ. ಕಾರಣ ನಮ್ಮ ತಪ್ಪು ತಿಳುವಳಿಕೆ, ನಮ್ಮ ಅಜ್ಞಾನ ಹಾಗೂ ಅವನ ಆಜ್ಞೆಯನ್ನು ಉಲ್ಲಂಘನೆ ಮಾಡಿ ವರ್ತನೆ ಮಾಡುವಂತಹ ಪ್ರವೃತ್ತಿ, ಇದು ಸಂಸಾರಕ್ಕೆ ಕಾರಣವಾಗಿದೆ. ಇವತ್ತಿನ ಸಂವಿಧಾನದ ಪ್ರಕಾರ, ಕಾನ್ಸ್ಟಿಟ್ಯೂಷನ್ ಪ್ರಕಾರ ಏನೆಲ್ಲ ವಿಧಿಗಳಿವೆ ಅದರ ಉಲ್ಲಂಘನೆ ಮಾಡಿದರೆ ಏನಾಗ್ತದೆ? ಜೈಲಾಗ್ತದೆ. ಯಾವುದನ್ನು ಮಾಡಬಾರದು ಅಂತ ಹೇಳಿದ್ದಾರೆ ಅದನ್ನು ಮಾಡಿದರೂ ನಮಗೆ ಶಿಕ್ಷೆ ಇದೆ. ಯಾವುದನ್ನು ಕಂಪಲ್ಸರಿ ಫಾಲೋ ಮಾಡಲೇಬೇಕು ಅಂತ ನಿಯಮಗಳನ್ನು ಮಾಡಿದ್ದಾರೆ ಅದನ್ನು ಮಾಡದಿದ್ದರೂ ನಮಗೆ ಶಿಕ್ಷೆ ಇದೆ, ಜೈಲಿದೆ, ಬಂಧನ ಇದೆ. ಆದರೆ ತಿಳಿದುಕೊಳ್ಳಿ, ನಾವು ಇಷ್ಟು ದಿವಸ ಬಂಧನದೊಳಗೆ ಇರುವುದಕ್ಕೆ ಕಾರಣ ಇದು. ನಮಗದರ ಬಗ್ಗೆ ಎಚ್ಚರವೇ ಇಲ್ಲ. ಕಾರಣ ಏನೋ ಇದೆ, ನಾವು ಯಾವುದಕ್ಕೋ ಪ್ರಯತ್ನ ಮಾಡ್ತಾ ಇದ್ದೇವೆ, ಯಾವುದೋ ದಿಕ್ಕಿನಲ್ಲಿ ನಡೀತಾ ಇದ್ದೇವೆ. ನಾವು ಯಾಕೆ ಈ ದುಃಖವನ್ನು ಅನುಭವಿಸ್ತಾ ಇದ್ದೇವೆ, ಯಾಕೆ ಸಂಸಾರದಲ್ಲಿ ಒದ್ದಾಡ್ತಾ ಇದ್ದೇವೆ? ಶಾಸ್ತ್ರದಲ್ಲಿ ಹೇಳಿದಂತೆ ನಾವು ಇಲ್ಲ, ಜೈಲೊಳಗಿದ್ದೇವೆ, ಬಂಧನದೊಳಗೆ ನಮ್ಮನ್ನು ಹಾಕಿದ್ದಾರೆ. ಅಲ್ಲಿ ವ್ಯವಸ್ಥಿತವಾಗಿ ಏನು ಊಟ ಕೊಡ್ತಾ ಇದ್ದಾರೋ ಊಟ ಮಾಡ್ತಾ, ಇದು ಸರಿಯಿಲ್ಲ, ಇನ್ನೊಂದು ಸ್ವಲ್ಪ ಬೇರೆ ಅನ್ನ ಕೊಡ್ರಿ ಅಂತ ಅಲ್ಲಿರೋ ಜೈಲರ್ಗಳ ಜೊತೆಗೆ ಜಗಳಾಡ್ತಾ ಇದ್ದಾನೆ ಹೊರತು ನನಗೆ ಯಾಕೆ ಹಾಕಿದ್ರು, ಹೊರಗೆ ಹೇಗೆ ಬರಬೇಕು ಅದು ವಿಚಾರವೇ ಇಲ್ಲ. ಯಾವುದೋ ಡ್ರೆಸ್ ಹಾಕಿ ಕೊಡಿಸಿರ್ತಾರೆ,
ಏನೇನೋ ತಿನ್ನಲಿಕ್ಕೆ ಕೊಡ್ತಾರೆ, ಈ ಡ್ರೆಸ್ ಚೆನ್ನಾಗಿಲ್ಲ ಇನ್ನೊಂದು ಕೊಡು, ನಿನಗೆ ಬೇಕಾದ್ರೆ ಒಂದಿಷ್ಟು ದುಡ್ಡು ಕೊಡ್ತೀನಿ ಅಂತ ಅವನ ಜೊತೆಗೆ ವ್ಯವಹಾರ ಮಾಡಿ ಅಲ್ಲಿಯೇ ಸುಖವಾಗಿರೋದಕ್ಕೆ ಪ್ರಯತ್ನ ನಡೆಸಿಬಿಟ್ಟಿದ್ದಾರೆ ಹೊರತು ಹೊರಗೆ ಬರೋ ವಿಚಾರ ಮಾಡ್ತಾ ಇಲ್ಲ. ಹಾಗಿದೆ ಈ ಮನೆ ಚೆನ್ನಾಗಿಲ್ಲ ಇನ್ನೊಂದು ಮನೆ, ಆ ಮನೆ ಚೆನ್ನಾಗಿಲ್ಲ ಮತ್ತೊಂದು ಮನೆ, ಈ ಡ್ರೆಸ್ ಬೇಡ ಇನ್ನೊಂದು ಡ್ರೆಸ್ಸು, ಈ ಅಡುಗೆ ಸರಿ ಇಲ್ಲ ಇನ್ನೊಂದು ಅಡುಗೆ ಮಾಡಿರಿ, ಈ ಅಡುಗೆಯವರು ಬೇಡ ಮತ್ತೊಬ್ಬ ಅಡುಗೆಯವರು ಬರಲಿ, ಇಲ್ಲಿ ಅಡುಗೆ ಊಟ ಬಟ್ಟೆ ಮನೆ ಕಾರು ವಾಹನ ಮಾನ ಮರ್ಯಾದೆ ಅಂತಸ್ತು ಆಫ್ಟರ್ ಆಲ್ ಇದೆಲ್ಲ ಸೇರಿ ಏನಿದು ನಾವು ಜೈಲು ಒಳಗೆ ನಡೀತಾ ಇದ್ದೀವಿ, ಯಾವುದು ಹೊರಗಲ್ಲ, ಇದು ಇದೆಲ್ಲ ಈ ಸಂಸಾರದ ಬಂಧನದ ಒಳಗೆ ಉತ್ಕರ್ಷವನ್ನು ಪ್ರಕರ್ಷವನ್ನು ನಾವು ಬಯಸ್ತಾ ಇದ್ದೇವೆ ಸರಿ, ಅದರ ಬಗ್ಗೆ ಏನು. ಆದರೆ ಇದು ಅಂತಿಮವಾದಂತಹ ಉತ್ಕರ್ಷವೋ ಇದು ಅಂತಿಮವಾದ ಪ್ರಕರ್ಷವೋ ಅಲ್ಲ, ನಾವು ಇದರಿಂದ ಹೊರಗೆ ಬರಬೇಕಾಗಿದೆ, ಅದರ ಬಗ್ಗೆ ಆಲೋಚನೆ ಮಾಡಬೇಕು. ಯಾಕಾಗಾದರೆ ನಾವು ಇಲ್ಲಿ ಒಳಗಿದ್ದೇವೆ, ನಮಗೆ ಯಾಕೆ ಇಷ್ಟೆಲ್ಲ ಕಷ್ಟ ಬರ್ತದೆ? ಬಿಡಲಿಲ್ಲ ನಾ ಬೇಕಾದ ಕಷ್ಟ ಆದರೂ ಅಡ್ಡಿ ಇಲ್ಲ, ನಾನು ಇಂಥದ್ದೊಂದು 5 ಕೋಟಿ ರೂಪಾಯಿ ಕಾರ್ ತೊಗೊಳ್ಬೇಕು ಅಂತ ಮಾಡಿದ್ದೆ ಜೀವನದಲ್ಲಿ, ಅದೊಂದು ಕನಸು. ನಾವಲ್ಲ, ಹೀಗೊಂದು ಕನಸು. ಅದಕ್ಕೋಸ್ಕರ ಎಷ್ಟು ಕಷ್ಟಪಟ್ಟೆ ಅಂದರೆ ಒಂದು ಹೊತ್ತು ಊಟ ಮಾಡಿದೆ, ಕೆಲವು ಸಲ ಊಟನೇ ಮಾಡಲಿಲ್ಲ, ಬರೀ ನೀರು ಕುಡಿದು ಹಾಲು ಕುಡಿದಿದ್ದೆ, ಅಥವಾ ಇನ್ನೇನೋ ಕುಡಿತಾರೆ ಗೊತ್ತಿಲ್ಲ, ಅಂತೂ ಅದನ್ನಷ್ಟೇ ಕುಡಿದಿದ್ದೆ ನಾನು, ಬೇರೆ ಏನೂ ತಗೊಳ್ಳಿಲ್ಲ, ಉಪವಾಸ ಇದ್ದು ಹಣ ಕೂಡಿಸಿ ಕಷ್ಟಪಟ್ಟು ಕೆಲಸ ಮಾಡಿ ಅಂತೂ ಕೊನೆಗೆ ಇಂಥ ಒಂದು ಕಾರ್ ತಗೊಂಡೆ ಅಂತ ಹೇಳ್ತಾನೆ. ಇಷ್ಟು ಕಷ್ಟಪಟ್ಟು ನೀನು ತಗೊಂಡೆ ಅಲ್ಲ, ಇದೇ ಸಂಸಾರ. ಮೋಕ್ಷ ಅಂದರೆ ಹೇಗಿರುತ್ತೆ? ಸಂಕಲ್ಪ ಮಾತ್ರ ಸಕಲೋಪಿ ಸಸ್ಯ, ನಾನು ಬಹಳ ಕಷ್ಟಪಟ್ಟು ಸಾಧಿಸಿದೆ ಅನ್ನೋದು ಇಲ್ಲ ಸಂಸಾರದ ಒಳಗೆ ಜೈಲಿನೊಳಗೆ ಅದು ಚಂದ, ಆದರೆ ನಿಜವಾಗಿ ಅಷ್ಟು ಕಷ್ಟಪಟ್ಟು ನೀನು ಪಡೆದೆ ಅನ್ನೋದು ಅದು ದೊಡ್ಡ ಸ್ಥಿತಿ ಅಲ್ಲ. ಕಷ್ಟಪಡದೇ ಬರಬೇಕು. ಕಾರು ಅಂತ ಕಾರು ಅಲ್ಲ, ಕಾ ಅನ್ನೋದ್ರೊಳಗೆ ಕಾಲಿಗೆ ಬಿದ್ದಿರಬೇಕು ಕಾರು ಅಂದರೆ ಅದು ನಿಜವಾದಂತಹ ಸಿದ್ಧಿ, ಅದು ಮೋಕ್ಷದೊಳಗಿರುತ್ತೆ. ಕ್ಷಣವೂ ವ್ಯವಧಾನವೂ ಇರೋದಿಲ್ಲ ಮೋಕ್ಷದೊಳಗೆ, ಒಂದು ಕ್ಷಣದ ವ್ಯವಧಾನವೂ ಇರೋದಿಲ್ಲ ಅಂತ ಹೇಳ್ತಾರೆ. ರಾಮದೇವರು ಅನ್ನ ಕೊಡೋದು ಹಾಗೆ ಕೊಡ್ತಿದ್ದ ಅಂತ ಮಹಾಭಾರತದ ತಾತ್ಪರ್ಯ ನಿರ್ಣಯದಲ್ಲಿ ಶ್ರೀಮದಾಚಾರ್ಯರಂತ ದುರ್ವಾಸರು ಎಲ್ಲ ಕಡೆಗೆ ಹೋಗ್ತಾ ಇದ್ರು ಭಿಕ್ಷೆ ಕೊಡಿ ಅಂತ. ಭಗವಾನ್ ಭಿಕ್ಷಾಂ ದದಾತು, ಭಿಕ್ಷೆ ಹಾಕಬೇಕು. ಯಾರಾದರೂ ದೊಡ್ಡ ಜ್ಞಾನಿಗಳು ಬಂದಿದ್ದಾರೆ ಅಂತ ಸಂತೋಷದಿಂದ ಭಿಕ್ಷೆ ಹಾಕ್ಲಿಕ್ಕೆ ಬಂದರೆ ಯಾವಾಗ ಮಾಡಿದ್ದು ಅಡುಗೆ ಅಂತ ಕೇಳ್ತಾ ಇದ್ರು. ಈಗ ಮಾಡಿದ್ವಿ, ಮಾಡಿದ್ದೆಲ್ಲ ಕೊಡಬಾರದು ನನಗೆ ಅಂತ. ಸರಿ, ಒಂದು 10 ನಿಮಿಷ ಕೂತ್ಕೊಳ್ಳಿ, ಮಾಡಿ ಕೊಡ್ತೇವೆ ಅಂತ. ಇನ್ನು ಮೇಲೆ ಮಾಡಿ ಕೊಡಬಾರದು, ಮತ್ತು ಇನ್ನೇನು ಮಾಡು, ಇರೋದೇ 2. ಮೊದಲು ಮಾಡಿದ್ದಾದರೂ ಕೊಡ್ಬೋದು, ಆಮೇಲೆ ಮಾಡಿ ಕೊಡ್ಬೋದು, ಎರಡೂ ಬೇಡ. ಕೊಡದೇ ಇದ್ದರೆ ಶಾಪ ಕೊಡ್ತಿದ್ವಿ. ಮಹಾನುಭಾವರು, ರುದ್ರವಂಶ ಸಂಭೂತರು, ಅಂತಹ ಸರ್ವಜ್ಞ ಕಲ್ಪರು, ಅಂತಹ ಮಹಾನುಭಾವರು ದುರ್ವಾಸರು ಎಲ್ಲ ಕಡೆಗೆ ಸಂಚಾರ ಮಾಡ್ತಾ ಇದ್ದಾರೆ. ಕೊನೆಗೆ ರಾಮದೇವರ ಹತ್ರ ಬಂದು, ಅಷ್ಟೊತ್ತಿಗೆ ರಾಮದೇವರ ಅವತಾರ ಕಾರ್ಯದ ಉಪಸಂಹಾರದ ಕಾಲ, ಲಕ್ಷ್ಮಣದೇವರನ್ನು ದ್ವಾರಪಾಲಕನನ್ನಾಗಿ ಕೂಡಿಸಿದ್ದಾರೆ. ಒಳಗಡೆಗೆ ರುದ್ರದೇವರ ಜೊತೆಗೆ ಚಿಂತನೆ ಮಾಡ್ತಾ ಇದ್ದಾರೆ, ರುದ್ರದೇವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಮೇಲೆ ಪರಲೋಕಕ್ಕೆ ಬರಬೇಕು ಅಂತ. ಆ ಸಂದರ್ಭದಲ್ಲಿ ದುರ್ವಾಸರು ಭಿಕ್ಷೆ ಬೇಡೋದಕ್ಕೆ ಬಂದರು. ಲಕ್ಷ್ಮಣದೇವರು ವಿಚಾರ ಮಾಡಿದರು, ಲಕ್ಷ್ಮಣದೇವರಿಗೆ ಹೇಳಿದ್ದೆ, ಒಬ್ಬರನ್ನು ಯಾರನ್ನಾದರೂ ಒಳಗೆ ಬಿಟ್ಟರೆ ಶಿರಶ್ಛೇದ ಮಾಡ್ತೇನೆ ಅಂತ ಅಷ್ಟು ಕಠೋರವಾಗಿ ಹೇಳಿದ್ದ ರಾಮ. ಅವನು ನನ್ನನ್ನು ಬಿಟ್ಟರೂ ಅಡ್ಡಿ ಇಲ್ಲ, ನನ್ನನ್ನು ಸಂಹಾರ ಮಾಡಿದರೂ ಅಡ್ಡಿ ಇಲ್ಲ, ಆದರೆ ದುರ್ವಾಸರಂತಹ ಒಬ್ಬ ಯತಿಗಳು ಜ್ಞಾನಿಗಳು ಬಂದು ರಾಮದೇವರ ದರ್ಬಾರದವರೆಗೆ ಬಂದರೂ ಕೂಡ ಅವರ ಇಷ್ಟಾರ್ಥ ಸಿಗಲಿಲ್ಲ, ವಾಪಸ್ಸೋದರು ಅನ್ನುವ ಅಪಕೀರ್ತಿ ನಮ್ಮ ರಾಮದೇವರಿಗೆ ಬರಬಾರದು. ರಾಮದೇವರು ಈ ಕಾರಣ ಈ ಸಂದರ್ಭದಲ್ಲಿ ಒಳಗೆ ಬಿಟ್ಟಿದ್ದಕ್ಕೆ ನನಗೆ ಶಿಕ್ಷೆ ಕೊಟ್ಟರೂ ಅಡ್ಡಿ ಇಲ್ಲ, ನನ್ನನ್ನು ಹೊರಗೆ ಹಾಕಿದರೂ ಅಡ್ಡಿ ಇಲ್ಲ, ರಾಮದೇವರಿಗೆ ಅಪಕೀರ್ತಿ ಬರಬಾರದು ಅನ್ನುವುದು ಲಕ್ಷ್ಮಣನಿಗೆ ಇರುವಂತಹ ಭಕ್ತಿ, ರಾಮಭಕ್ತಿ. ಒಳಗೆ ಬಿಟ್ಟುಬಿಟ್ಟಿದ್ದಾನೆ ದುರ್ವಾಸರನ್ನು, ದುರ್ವಾಸರ ಹೋದರು,
ರಾಮದೇವರಿಗೆ ಗೊತ್ತಿತ್ತು ಇವ್ರದ್ದೇನು ಕರಾರು ಅಂತ. ಇವರು ಬಂದರು, ನನಗೆ ಶ್ರೇಷ್ಠವಾದ ಪವಿತ್ರವಾದ ಅನ್ನ ಬೇ ಅಂದರು. ಇನ್ನೂ ಕೂ ಅಂದಿದ್ದಿಲ್ಲ, ಬಾಯಿಯೊಳಗೆ ಅನ್ನ ಬಿದ್ದು ಹೋಗಿತ್ತು. ವಾಕ್ ಸಮಯ ಜಾತ ಮುರು ಪ್ರಹಸ್ತ, ಅಲ್ಲಿ ಅಡಿಗೆ ಇವ ಅಡಿಗೆಯವರನ್ನು ಕರೆಸಲಿಲ್ಲ, ಒಲೆ ಹೊತ್ತಿಸಲಿಲ್ಲ, ಏನಿಲ್ಲ. ಪ್ರಹಸ್ತ, ತನ್ನ ಕೈಯಿಂದಲೇ ಅನ್ನವನ್ನು ಸೃಷ್ಟಿ ಮಾಡಿದ್ದಾನೆ ದೇವರು. ಅದು ಯಾವಾಗ? ಅವರ ಕರಾರಿತ್ತು, ಮೊದಲು ಮಾಡಬಾರದು, ಮೊದಲೂ ಮಾಡಿದ್ದಲ್ಲ, ಆಮೇಲೂ ಮಾಡಿದ್ದಲ್ಲ. ಅವರ ಮಾತು ಮುಗಿಯುವನರೊಳಗೆ ಮಾಡಿ ಬಾಯಿಯಲ್ಲಿ ಹಾಕಿದ್ದು. ವಾಕ್ ಸಮಯ ಜಾತ್, ಇದು ದುರ್ವಾಸರಿಗೆ ಈ ರೀತಿ ನಾನು ಕೊಡುವುದಕ್ಕೆ ಸಮರ್ಥ ಅಂತ ಒಂದು ಕೇವಲ ಪರಮಾತ್ಮ ನಿದರ್ಶನ, ಎಕ್ಸಾಂಪಲ್, ಝಲಕ್ ತೋರಿಸಿದ್ದಷ್ಟೇ ಹೊರತು, ಇದು ಮಾತ್ರ ಅಲ್ಲ, ಮೋಕ್ಷದೊಳಗೆ ಎಲ್ಲರಿಗೂ ಹೀಗೆ ಮಾಡ್ತಾನೆ ದೇವರು. ಸಮಾಯಾತ ಸಮಾಯಾತ ಗೇಯೇ ಮೋಕ್ಷ ಪದೇಚ್ಛವ, ಯಾರೆಲ್ಲ ಮೋಕ್ಷವನ್ನು ಬಯಸ್ತೀರಿ ಅವರೆಲ್ಲ ನನ್ನ ಜೊತೆಗೆ ಬನ್ನಿ ಅಂತ ಕರೆದುಕೊಂಡು, ಮೋಕ್ಷ ಕೊಡುವುದಕ್ಕೆ ಕರೆದುಕೊಂಡು ಹೊರಟಿದ್ದಾನೆ ಶ್ರೀರಾಮಚಂದ್ರ. ಆ ಮೋಕ್ಷವನ್ನು ಮೇಲೆ ನಾನು ಹೇಗೆ ಕೊಡ್ತೇನೆ ಅವರವರ ಯೋಗ್ಯವಾದ ಲೋಕಗಳಲ್ಲಿ ಅಂತ ತೋರಿಸೋದಕ್ಕೆ, ಇದೀಗ ಇನ್ನೇನು ಮೋಕ್ಷಕ್ಕೆ ಎಲ್ಲರನ್ನು ಕರೆದುಕೊಂಡು ಹೋಗಬೇಕು, ಒಂದು ನಿದರ್ಶನ ತೋರಿಸ್ತಾ ಹೀಗಿರುತ್ತೆ ನೋಡಿ ಮೋಕ್ಷ ಅಂದರೆ ಅಂತ ದುರ್ವಾಸರಿಗೆ ಅನ್ನ ಕೊಡುವ ಮೂಲಕ ತೋರಿಸಿದ. ಸಂಕಲ್ಪ ಮಾತ್ರ ಸಕಲೋಪಿ ಸಸ್ಯ, ಸಂಕಲ್ಪ ಮಾಡಿದರೆ ಸಾಕು ಪದಾರ್ಥ ಸಿದ್ಧವಾಗುತ್ತೆ. ಇದು ನಿಜವಾದ ಸಿದ್ಧಿ, ಇದು ನಿಜವಾದ ನಮ್ಮ ಗುರಿ, ಇದು ನಿಜವಾದ ನಮ್ಮ ಧ್ಯೇಯ. ಅದನ್ನು ಮರೆತು ಬಹಳ ಕಷ್ಟಪಟ್ಟು ನಾನು ಮೇಲೆ ಬಂದೆ ಅನ್ನೋದನ್ನು ಬಹಳ ದೊಡ್ಡ ಸಿದ್ಧಿ ಅಂತ ನಾವು ತಿಳಿದುಕೊಂಡ್ರೆ ಅದು ದೊಡ್ಡ ಸ್ಥಿತಿ ಅಲ್ಲ. ಶಾಸ್ತ್ರೀಯವಾಗಿ ವ್ಯವಹಾರದಲ್ಲಿ ಅದು ಬಹಳ ದೊಡ್ಡದೇ, ಅದನ್ನು ಅಲ್ಲಗಳೆಯೋದಿಲ್ಲ. ಅಂತಹ ಸಿದ್ಧಿಗೆ ಬೆಲೆ ಇದ್ದೇ ಇದೆ ವ್ಯವಹಾರದಲ್ಲಿ. ಅವಶ್ಯವಾಗಿ ಕಷ್ಟಪಡಬೇಕು, ಪರೋಪಕಾರ ಮಾಡಬೇಕು, ಮುಂದೆ ಬರಬೇಕು, ತಾನು ಬರೀ ದೊಡ್ಡವನಾಗೋದಲ್ಲ, ನಾಲ್ಕು ಜನರಿಗೆ ಉಪಕಾರ ಮಾಡಬೇಕು, ಇದೆಲ್ಲ ಸತ್ಯ. ಆದರೆ ಇದೇ ಕೊನೆ ಅಂತ ತಿಳಿಯಬಾರದು. ಇದೆಲ್ಲ ಮೆಟ್ಟಲು, ಸೋಪಾನ, ಸ್ಟೆಪ್ಸ್, ಇದೆಲ್ಲವನ್ನು ಹತ್ತಿ ಕೊನೆಗೆ ನಾವು ಮೇಲೆ ಸಾಧಿಸಬೇಕಾದದ್ದು, ಅದು ಯಾವ ಪ್ರಯತ್ನವೂ ಇಲ್ಲದೆ ಅನಾಯಾಸವಾಗಿ ಎಲ್ಲ ಇಷ್ಟಾರ್ಥಗಳನ್ನು ಪಡೆಯುವ ಆ ಮೋಕ್ಷವನ್ನು ಪಡೆಯಬೇಕು. ಅದು ನಿಜವಾದಂತಹ ನಮ್ಮ ಗುರಿಯಾಗಿರಬೇಕು, ಧ್ಯೇಯವಾಗಿರಬೇಕು. ಅಂತಹ ಸಿದ್ಧಿಗೆ ಸಾಧನವಾದದ್ದು ಯಾವುದು? ಯಾಕೆ ಆ ಸಿದ್ಧಿ ಇನ್ನೂ ನಮಗೆ ಬರ್ತಾ ಇಲ್ಲ? ಆ ವಿಧವಾದ ಸವಲತ್ತುಗಳನ್ನು ದೇವರು ನಮಗೆ ಕೊಡ್ತಾ ಇದೆ. ದೊಡ್ಡ ಸಮಾರಂಭ ಇರ್ಬೋದು, ದೊಡ್ಡ ಸಂಸ್ಥೆ ಇದೆ, ನೂರಾರು ಜನ, ಸಾವಿರಾರು ಜನ ಬಂದಿರ್ತಾರೆ. ಆದರೆ ಅಲ್ಲಿ ಯಾರು ವಿಶೇಷವಾಗಿ ಶ್ರಮ ಪಡ್ತಾರೆ, ದುಡಿದಿರ್ತಾರೆ, ಆ ಸಂಸ್ಥೆಯ ನಿಯಮಗಳನ್ನು ಎಲ್ಲ ಚೆನ್ನಾಗಿ ಪರಿಪಾಲನೆ ಮಾಡ್ತಾರೆ, ಏನೇನು ಡ್ಯೂಟೀಸ್ ಅದನ್ನೆಲ್ಲ ಫಾಲೋ ಮಾಡ್ತಾರೆ, ಡೂಸ್ ಆ್ಯಂಡ್ ಡೋ ನಾಟ್ಸ್, ಏನು ಮಾಡಬೇಕು ಏನು ಮಾಡಬಾರದು ಅದೆಲ್ಲವನ್ನು ಕರೆಕ್ಟಾಗಿ ಯಾರು ಫಾಲೋ ಮಾಡ್ತಾರೆ ಅಂಥವರಿದ್ದರೆ ಆಗ ಅವ್ರಿಗೇನು ಬೇಕೋ ಅದೆಲ್ಲ ಬೇಗ ಬೇಗ ಕೊಟ್ಟು ಬಿಡ್ತಾರೆ. ಅವರಿಗೆ ಅಕಾಮಡೇಷನ್ನು, ಊಟದ ವ್ಯವಸ್ಥೆ, ಇನ್ನೇನೇನೇ ಬೇಕೋ ಅವರು ಬೇಡ್ತಾರೆ, ಎಲ್ಲ ಕೊಡ್ತಾರೆ. ಯಾಕೆ ಅಂದರೆ ಅಷ್ಟು ಪರ್ಫೆಕ್ಟಾಗಿದ್ದಾರೆ. ಯಾರು ಸರಿಯಾಗಿ ಫಾಲೋ ಮಾಡೋದಿಲ್ಲ ಅಂಥವರು ಏನೇನೋ ಬೇಡ್ತಾರೆ, ಏನೋ ಒಂದೋ ಎರಡೋ ಕೆಲಸ ಮಾಡ್ತಾರೆ, ಆದರೆ ಎಕ್ಸ್ಪೆಕ್ಟೇಷನ್ಸೇ ಜಾಸ್ತಿ, ಡ್ಯೂಟಿ ಏನಿಲ್ಲ. ಆದರೆ ತಾವು ಕಂಪನಿಯಿಂದ ಸಂಸ್ಥೆಯಿಂದ ಎಕ್ಸ್ಪೆಕ್ಟ್ ಮಾಡೋದು ಜಾಸ್ತಿ. ಹಾಗಿದ್ದರೆ ಅವ್ರಿಗೇನು ಭಾಳ ಕೊಡೋದಿಲ್ಲ, ಸುಮ್ಮನೆ 10 ಸಲ ಕೇಳಿದರೆ 1 ಸಲ ಕೊಡ್ತಾರೆ, 100 ಕೇಳಿದರೆ 1 ಕೊಡ್ತಾರೆ. ಯಾಕೆ? ಕಾರಣ ಅವರು ಹೇಳಿದ್ದನ್ನು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಡ್ಯೂಟಿ ಸರಿಯಾಗಿ ಮಾಡ್ತಾ ಇಲ್ಲ, ದಿವಸ ಕೆಲಸಕ್ಕೆ ಬರೋದೇ ಇಲ್ಲ, ಯಾವಾಗೋ ಬರೋದು, ಏನೋ ಮಾಡಿ ಹೋಗೋದು, ಬರೋದು ಆಫೀಸಿಗೆ ಆದರೆ ಮಾಡೋದು ಮನೆ ಕೆಲಸ ಎಲ್ಲ ಇಲ್ಲಿ ಮಾಡ್ತಾ ಇರೋದು. ಈಗ ಆಫೀಸ್ ಕೆಲಸ ಎಲ್ಲ ವರ್ಕ್ ಫ್ರಮ್ ಹೋಮ್ ಅಂತ ಮನೆಯಲ್ಲಿ ಮಾಡ್ತಾ ಇದ್ದಾರೆ. ಕೆಲವರು ವರ್ಕ್ ಫ್ರಮ್ ಆಫೀಸ್ ಅಂತ ಆಫೀಸಿಗೆ ಬಂದು ಮನೆ ಕೆಲಸ ಎಲ್ಲ ಆಫೀಸಿನಲ್ಲಿ ಮಾಡ್ತಾರೆ. ಹೀಗೆ ಮಾಡಿದರೆ ಅವರು ಹೇಗೆ ನಿಮಗೆ ಸಂಬಳ ಕೊಡಬೇಕು, ಹೇಗೆ ನಿಮಗೆ ಪ್ರೋತ್ಸಾಹ ಕೊಡೋದಕ್ಕೆ ಸಾಧ್ಯ?
ಇವತ್ತು ಭಗವಂತ ಯಾಕೆ ನಮಗೆ ಈ ಕಷ್ಟದಲ್ಲಿಟ್ಟಿದ್ದಾನೆ ಅಂದರೆ ಇದೇ ಕಾರಣ. ನಮಗೇನು ದೇವರು ಡ್ಯೂಟೀಸ್ ಒಪ್ಪಿಸಿದ್ದಾನೆ ಅದನ್ನು ನಾವು ಸರಿಯಾಗಿ ಮಾಡ್ತಾ ಇಲ್ಲ. ವಿಹಿತ ಕರ್ಮ ಅಕರಣ, ನಿಷಿದ್ಧ ಕರ್ಮ ಕರಣ. ನಿಷಿದ್ಧವಾದದ್ದನ್ನು ಯಾವುದನ್ನು ಮಾಡಬಾರದು ಅಂತ ದೇವರು ಹೇಳಿದ್ದಾನೆ ಅದನ್ನೇ ಮಾಡ್ತಾ ಇದ್ದೆ, ಯಾವುದನ್ನು ಮಾಡಬೇಕು ಅಂತ ಹೇಳಿದ್ದಾನೆ ಅದನ್ನು ಮಾಡೋದೇ ಇಲ್ಲ. ಕೆಲಸ ಮಾಡೋದು ಬೇಡ, ಕೆಲಸಕ್ಕೆ ಜಾಯಿನ್ ಆಗಿ ರಿಟೈರ್ಮೆಂಟ್ ಆಗೋದಕ್ಕೆ ಬಂತು. ಇನ್ನೂ ಇವನಿಗೆ ಏನೇನು ಅಸೈನ್ಮೆಂಟ್ ಕೊಟ್ಟಿದ್ದಾರೆ ಅಂತ ಓಪನ್ ಮಾಡೇ ನೋಡಿಲ್ಲ. ಮಾಡೋದು ಬೇಡ, ಇಷ್ಟು ನನಗೆ ಅಸೈನ್ಮೆಂಟ್ ಇದೆ, ಇದರೊಳಗೆ ನಾನು ಯಾವುದು ಮಾಡಬೇಕು ಮಾಡಲಿಕ್ಕಾಗತ್ತೆ ಅದೆಲ್ಲ ಮುಂದಿಂದು ಬುಕ್ಕೇ ಓಪನ್ ಮಾಡಿಲ್ಲ. ಅದನ್ನು ಹಾಗೇ ಮುಚ್ಚಿಟ್ಟು ಸಂಬಳ ತಗೊಳ್ತಾರೆ. ಸುಳ್ಳ ನಾವು ಹೇಳೋದು ಎಲ್ಲಿದೆ ನಮಗೆ ಇದು? ಅದಕ್ಕೆ ಹೇಳಿದೆ ನಾನು, ಇದು ಯಾರಿಗೋ ಒಬ್ಬರಿಗೆ ಎದುರಿ ಕುಳಿತವ್ರು ಹೇಳ್ತೇನೆ ಅಂತಲ್ಲ, ನಮಗೂ ನಿಮಗೂ ಎಲ್ಲರಿಗೂ ಸಂಬಂಧಪಟ್ಟದ್ದು. ಯಾವುದು? ಎಲ್ಲ ಜೀವರಾಶಿಗಳಿಗೆ ಅವರವರ ಕರ್ತವ್ಯ ಕರ್ಮಗಳನ್ನು ತಿಳಿಸುವುದಕ್ಕೆ ಇದ್ದದ್ದು ಯಾವುದು? ವೇದಗಳು, ಶಾಸ್ತ್ರಗಳು. ಏನೇನು ನಮಗೆ ವಿಹಿತ ಕರ್ಮಗಳಿವೆ ಒಬ್ಬ ಮಾನವ, ಅದರೊಳಗೆ ನಾನು ನನ್ನ ಯೋಗ್ಯತೆಗೆ ತಕ್ಕಂತೆ, ನನ್ನ ವರ್ಣ ಆಶ್ರಮಕ್ಕೆ ತಕ್ಕಂತೆ ನಾನು ಮಾಡಬೇಕಾದ ಕರ್ಮಗಳೇನು, ಕರ್ತವ್ಯಗಳೇನು ಅನ್ನುವುದನ್ನು ಚೆನ್ನಾಗಿ ನೋಡಿ ತಿಳಿಯುವುದಕ್ಕೆ ಇವತ್ತು ಯಾರಾದರೂ ತಯಾರಿದ್ದಾರಾ? ನೋಡಿದ ಮೇಲೆ ಎಷ್ಟು ತಿಳಿಯುತ್ತೆ ಬಿಡುತ್ತೆ ಅದು ಮುಂದಿಂದು. ನೋಡೋದಕ್ಕೆ ರೆಡಿ ಇಲ್ಲ, ಬುಕ್ಕೇ ಓಪನ್ ಮಾಡಿಲ್ಲ, ಯಾವ ಬುಕ್ಕಿನೊಳಗಿದೆ ಅಂತ ಗೊತ್ತಿಲ್ಲ. ಯಾವ ಯಾವ ಶಾಸ್ತ್ರಗಳಲ್ಲಿ ಯಾವ ಯಾವ ಗ್ರಂಥಗಳಲ್ಲಿ ಹೇಳಿದ್ದಾರೆ ಗೊತ್ತಿಲ್ಲ, ಆ ಗ್ರಂಥಗಳನ್ನು ತೆಗೆದು ನೋಡಿಲ್ಲ. ಆ ಗ್ರಂಥಗಳಲ್ಲಿ ಹೇಳಿದಂತೆ ಕರ್ಮಗಳನ್ನು ಮಾಡೋದಂತೂ ಬಹಳ ದೂರ. ಅದರಂತೆ ನಿಷಿದ್ಧ ಕರ್ಮಗಳು ಯಾವುದನ್ನು ಮಾಡಬಾರದು ಅಂತ ಹೇಳಿದ್ದಾರೆ, ಆ ಲಿಸ್ಟು ನಾವು ನೋಡಲೇ ಇಲ್ಲ, ಏನೇನೋ ಮಾಡ್ತಾ ಹೋಗ್ತಾ ಇದ್ದಾರೆ ಅಷ್ಟೆ. ಹೀಗಿರುವಾಗ ಹೇಳಿದ ಕೆಲಸಗಳನ್ನು ಮಾಡದೆ, ಮಾಡಬಾರದು ಅಂತ ಹೇಳಿದ ಕರ್ಮಗಳನ್ನು ಮಾಡ್ತಾ ಇದ್ದರೆ ದೇವರು ಏನು ಅಂತ ನಮ್ಮನ್ನು ಉದ್ಧಾರ ಮಾಡಬೇಕು, ಹೇಗೆ ನಮಗೆ ಸುಖ ಕೊಡಬೇಕು, ಹೇಗೆ ನಮಗೆ ಫ್ರೀ ಹ್ಯಾಂಡ್ ಕೊಡೋದಕ್ಕೆ ಸಾಧ್ಯ ಅನ್ನೋದಕ್ಕೆ ನಮಗೆಲ್ಲ ಬಂಧನ ಮಾಡಿಟ್ಟಿದ್ದಾನೆ. ಯಾವಾಗ ನಾವು ನಮಗೆ ವಿಹಿತವಾದ ಕರ್ಮಗಳನ್ನು ಮಾಡುತ್ತೇವೆ, ನಿಷಿದ್ಧ ಕರ್ಮಗಳನ್ನು ಬಿಡುತ್ತೇವೆ, ಈ ಎಲ್ಲ ಕರ್ಮಗಳಿಗೆ ಪ್ರೇರಕ ಸ್ವತಂತ್ರನಾದ ಪರಮಾತ್ಮ ಅಂತ ತಿಳಿದು ಅವನ ಸ್ಮರಣೆಯನ್ನು ನಿರಂತರವಾಗಿ ಮಾಡುತ್ತೇವೆ, ಯಾವ ವಿಧವಾದ ಬೇರೆ ಅಪೇಕ್ಷೆಗಳನ್ನು ಪಡೆದೆ ದೇವರ ಅನುಗ್ರಹ ಒಂದೇ ಸಾಕು ಅಂತ ಆ ಭಗವಂತನಿಗೆ ಶರಣು ಹೋಗ್ತೇವೆ, ಆಗ ಭಗವಂತ ನಮ್ಮನ್ನು ಉದ್ಧಾರ ಮಾಡಿದ. ಭಕ್ತಿಯ ಜ್ಞಾನಾತ್ ನಿಷಿದ್ಧಾನಾಂ ತ್ಯಾಗಾತ್ ನಿತ್ಯಂ ಹರಿಸ್ಮೃತೇ ಅರಾಗಾತ್ ವಿಹಿತ ಅತ್ಯಾಗಾತ್ ಇತ್ಯೇತೈರೇವ ಸಂಯುತೈ ಅಪರೋಕ್ಷ ದರ್ಶನ ವಿಷ್ಣೋ ಜಾಯತೆ ನಾನ್ಯಥಾಕ್ವಚಿತ್. ಗೀತಾ ತಾತ್ಪರ್ಯದಲ್ಲಿ ಸತ್ತತ್ವ ಎಂಬ ಗ್ರಂಥವನ್ನು ಉದಾಹರಣೆ ಮಾಡಿ ಶ್ರೀಮದಾಚಾರ್ಯರು ಹೇಳುತ್ತಾರೆ, ಪರಮಾತ್ಮನಲ್ಲಿ ಅಚಲವಾದ ಭಕ್ತಿ ಇರಬೇಕು, ಆ ಭಗವಂತನ ಸರ್ವೋತ್ತಮತ್ವ ಸರ್ವಕರ್ತೃತ್ವ ಮೊದಲಾದ ಗುಣಗಳ ಜ್ಞಾನ ಇರಬೇಕು, ನಿಷಿದ್ಧವಾದ ಕರ್ಮಗಳನ್ನು ಮಾಡಬಾರದು, ವಿಹಿತವಾದ ಕರ್ಮಗಳನ್ನು ನಮಗೆ ಯಾವುದು ವರ್ಣಾಶ್ರಮಗಳಿಗೆ ವಿಹಿತ ಅದನ್ನು ತಿಳಿದು ಮಾಡಬೇಕು. ಇನ್ನೊಬ್ಬರಿಗೆ ವಿಹಿತವಾದದ್ದನ್ನು ನಾವು ಮಾಡುವುದಲ್ಲ, ನಮಗೆ ವಿಹಿತವಾದದ್ದನ್ನೇ ನಾವು ಮಾಡಬೇಕು. ಅರಾಗ ವಿಹಿತ ಅತ್ಯಾಗ ನಿತ್ಯಂ ಹರಿಸ್ಮೃತೆ ಅಖಂಡ ಹರಿಸ್ಮರಣ ಮಾಡಬೇಕು, ಆಗ ಮಾತ್ರ ಭಗವಂತನ ಅಪರೋಕ್ಷ ಜ್ಞಾನವಾಗುವುದಕ್ಕೆ ಸಾಧ್ಯ ಇದೆ. ಅಪರೋಕ್ಷ ಜ್ಞಾನವಾದರೆ ಭಗವಂತನ ಅನುಗ್ರಹದಿಂದ ಮೋಕ್ಷವಾಗುವುದಕ್ಕೆ ಸಾಧ್ಯ. ಇದು ಮೋಕ್ಷಕ್ಕೆ ದಾರಿ. ನಾವು ಮೋಕ್ಷವನ್ನು ಹೊಂದದೆ ಸಂಸಾರದೊಳಗೆ ದುಃಖ ಪಡುವುದಕ್ಕೆ ಕಾರಣ ದೇವರನ್ನು ತಿಳಿದಿಲ್ಲ, ದೇವರನ್ನು ಪ್ರೀತಿ ಮಾಡ್ತಾ ಇಲ್ಲ, ದೇವರ ಕಡೆಗೆ ನೋಡ್ತಾ ಇಲ್ಲ. ಒಂದು ಸಣ್ಣ ಒಬ್ಬ ಸಣ್ಣ ವ್ಯಕ್ತಿ, ಒಂದು ಸಣ್ಣ ಡೋನರ್, ಒಂದು 100 ರೂಪಾಯೋ 1,000 ರೂಪಾಯೋ ಏನೋ ಕೊಡೋದಕ್ಕೆ ಅವನ ಶಕ್ತಿಯನುಸಾರ ಬಂದಿದ್ದಾನೆ, ಬನ್ನಿ ಕೂತ್ಕೊಳ್ಳಿ ಅಂತ ಹೇಳಿ ಅವನನ್ನು ಮಾತಾಡಿಸಿದರೆ ಸಂತೋಷವಾಗಿ ಕೊಟ್ಟು ಹೋಗ್ತಾನೆ.
ಅವನು ಬಂದ, ನೋಡಲೇ ಇಲ್ಲ, ಭಾಳ ಹೊತ್ತು ಕೈಯಲ್ಲಿ ತಟ್ಟೆಯಲ್ಲಿ ಹಿಡ್ಕೊಂಡು ನಿಂತಿದ್ದಾನೆ, ಏನೋ ಕಾಣಿಕೆ ಕೊಡಬೇಕು ಅಂತ. ಅವನ ಮುಖನೇ ನೋಡಲಿಲ್ಲ, ಈ ಕಡೆಗೆ ನೋಡ್ತಾ ಕುಳಿತುಬಿಟ್ರಿ, ಇನ್ಯಾರನ್ನೋ ಮಾತಾಡೋ ಚೆನ್ನಾಗಿದ್ದೀರ ಅಂತ ಅವನು ಹಾಗೇ ಕೂತಿದ್ದಾನೆ. ಚೆನ್ನಾಗಿದ್ದೀರಾ ಅಂತ ಒಂದು ಗಂಟೆ ಇವ್ರ ಜೊತೆಗೆ ಮಾತಾಡಿಸಿ ಆಚೆಗೆ ಎದ್ದು ಹೋಗಿಬಿಟ್ರೆ ಅವನು ಹಾಗೆ ಹೋಗ್ಬಿಡ್ತಾನೆ ಅಷ್ಟೆ. ಯಾಕೆ ನನ್ನನ್ನು ನೋಡಲೇ ಇಲ್ಲ, ಇವರು ನನ್ನನ್ನು ಮಾತಾಡಿಸೇ ಇಲ್ಲ, ನನಗೆ ಬೇರೆ ಏನು ಬೇಕಾಗಿಲ್ಲ, ಮುಖ ನೋಡಿ ಮಾತಾಡಿದರೆ ಸಾಕು, ನನ್ನ ಕಡೆಗೆ ಗಮನ ಕೊಟ್ಟರೆ ಸಾಕು, ಗಮನ ಕೊಟ್ಟರೆ ನಾನು ಏನಾದರೂ ಸೇವೆ ಮಾಡ್ಬೋದು, ಆದರೆ ಗಮನನೇ ಕೊಡೋದಿಲ್ಲ ಅಂದರೆ ನಾನು ಹೇಗೆ ಸೇವೆ ಮಾಡಲಿ ಅಂತ ಅವನು ವಾಪಸ್ಸು. ಒಬ್ಬ ಮಾನವ ಹೀಗೆ ಮಾಡಬೇಕಾದರೆ ಅವನು ನಮ್ಮ ಹಾಗೇನೆ, ಅವನು ಮಾನವ ನಾವು ಮಾನವರು, ಹಾಗಿದ್ದರೂ ಅವನು ಇಷ್ಟು ಬೇಜಾರು ಮಾಡಿಕೊಳ್ಳೋದಾದರೆ ದೇವರು ಮಾನವ ಅಲ್ಲ, ಅವನು ಸರ್ವೋತ್ತಮ, ಸರ್ವೋತ್ತಮನಾದ ಭಗವಂತ ಅನಂತ ಉಪಕಾರಗಳನ್ನು ಮಾಡುವ ಸ್ವಾಮಿ, ಸ್ವತಂತ್ರ ಸರ್ವನಿಯಾಮಕ, ಇಡೀ ಜಗತ್ತಿನ ಸೃಷ್ಟ್ಯಾದಿಗಳನ್ನು ಮಾಡುವಂತಹ ಪ್ರಭು ಅಂತಹ ಭಗವಂತ ಎಲ್ಲ ಉಪಕಾರಗಳನ್ನು ನಮಗೆ ಮಾಡುವಾಗಲೂ ಅವನ ಕಡೆಗೆ ನಾವು ನೋಡೋದೇ ಇಲ್ಲ, ಅವನ ಬಗ್ಗೆ ಮಾತಾಡೋದೇ ಇಲ್ಲ. ನಾವು ಯಾರ್ಯಾರ ಜೊತೆಗೂ ಹರಟೆ ಹೊಡಿತೇವೆ, ಇನ್ನೊಬ್ಬರ ಜೊತೆಗೆ ಮಾತಾಡಬಾರ್ದು ಅಂತ ಅರ್ಥ ಅಲ್ಲ, ದೇವರನ್ನು ಮರೆತು. ನೀವು ಬಹಳ ನಮಗೆ ಸಹಾಯ ಮಾಡಿದಿರಿ ಅಂತ ಹೇಳ್ತೇವೆ, ಬಹಳ ಉಪಕಾರ ಮಾಡಿದಿರಿ, ಅಥವಾ ನಾನು ಮಾಡಿದೆ ಅಂತ ಇನ್ನೊಬ್ಬರಿಗೆ ಹೇಳ್ತೇನೆ, ಅವರು ಮಾಡಿದರು ಅಂತ ಅವರನ್ನು ಸ್ತೋತ್ರ ಮಾಡ್ತೇನೆ, ಎಲ್ಲಿಯೂ ದೇವರ ಸ್ಮರಣೆ ಇಲ್ಲ. ಹಾಗಾದರೆ ನಿಜವಾಗಿ ಅವರೊಳಗಿದ್ದು ಉಪಕಾರ ಮಾಡಿದವನು ದೇವರೇ, ಅವನನ್ನು ನೋಡ್ತಾ ಇಲ್ಲ, ಬೇರೆಯವರನ್ನು ನೋಡ್ತಾ ಇದ್ದೆ. ನನ್ನೊಳಗಿದ್ದು ಮಾಡುವವನು ದೇವರೇ, ಅವನನ್ನು ನೋಡ್ತಾ ಇಲ್ಲ, ನನ್ನನ್ನೇ ನಾನು ನೋಡಿಕೊಳ್ತೇನೆ. ಹೀಗೆ ಎಲ್ಲ ಕಡೆಗಿದ್ದು ಎಲ್ಲವನ್ನೂ ಮಾಡುವ ದೇವರನ್ನು ನಾವು ಮರೆತು ಯಾವಾಗಲೋ ಒಂದು ಸಮಯದಲ್ಲಿ ಯಾವುದೋ ಒಂದು ಪ್ರದೇಶದಲ್ಲಿ ಅತ್ಯಲ್ಪ ಉಪಕಾರ ಮಾಡುವವರನ್ನು ಬಹಳ ದೊಡ್ಡದಾಗಿ ನಾವು ಕಾಣುತ್ತೇವೆ. ಹೀಗಿರಬೇಕಾದರೆ ದೇವರು ಯಾಕೆ ನಮ್ಮನ್ನು ಉದ್ಧಾರ ಮಾಡಬೇಕು? ಅವನು ಸಣ್ಣ ಡೋನರ್ ಅಲ್ಲ, ಅವನು ಮೋಕ್ಷವನ್ನು ಕೊಡೋದಕ್ಕೆ ಬಂದಿದ್ದಾನೆ, ಅನಂತ ಕಾಲದ ಸುಖವನ್ನು ಕೊಡುವುದಕ್ಕೆ ಬಂದಿದ್ದಾನೆ. ಯಾವ ಸುಖವನ್ನು ಅನುಭವಿಸುವಾಗ ಒಂದು ಸ್ವಲ್ಪವೂ ದುಃಖದ ಪ್ರವೇಶ ಇಲ್ಲ, ಅಂಥ ಸುಖವನ್ನು ಕೊಡೋದಕ್ಕೆ ಬಂದಿದ್ದಾನೆ. ಅನಂತ ಕಾಲದ ಸುಖ, ಅನಂತ ಕಾಲದವರೆಗೆ ಜ್ಞಾನ ಬಲ ಓಜಸ್ಸು ಶಕ್ತಿ ಪರಾಕ್ರಮ, ಯಾವುದಕ್ಕೂ ಕುಂದು ಕೊರತೆ ಇಲ್ಲದೇ ಇರೋ ಹಾಗೆ ಸಮೃದ್ಧಿಯಾಗಿ ಎಲ್ಲ ಗುಣಗಳನ್ನು ನಮಗೆ ಕೊಡಬೇಕು ಅಂತ ಸಿದ್ಧನಾಗಿ ಅನಂತ ಹಸ್ತಗಳಿಂದ ನಮ್ಮ ಇಷ್ಟಾರ್ಥಗಳ ವೃಷ್ಟಿ ಮಾಡುವುದಕ್ಕೆ ವರದ ಹಸ್ತನಾಗಿ ಆ ಭಗವಂತ ಇದ್ದಾಗಲೂ ಅವನ ಕಡೆಗೆ ನಾವು ಗಮನ ಕೊಡದಿರುವ ಕಾರಣ ಸುಮ್ಮನಿದ್ದ ನಾವು ಸಂಸಾರದಲ್ಲಿ ಒದ್ದಾಡ್ತಾ ಇದ್ದೇವೆ. ಇಲ್ಲಿ ಮಾತ್ರ ಕೋವಿಡ್ಡಿನ ವ್ಯಾಕ್ಸಿನ್ನು ಔಷಧಿಗಳು ಬರದೇ ಇರೋ ಹಾಗೆ ನೋಡಬೇಕು ಅನ್ನೋದಕ್ಕೆ ರಿಸರ್ಚ್ ಆಗಬೇಕು, ಪ್ರಯತ್ನ ಮಾಡಬೇಕು. ಇಲ್ಲೇನಕ್ಕೆ ರಿಸರ್ಚ್ ಇಲ್ಲ, ಏನು ಔಷಧಿ ಸಿದ್ಧವಾಗಿದೆ, ರೋಗವನ್ನು ಹೀಗೆ ಕೈಯಿಂದ ಕೊಡುವವನೇ ಅವ, ಅದಕ್ಕೇನು ಔಷಧಿ ಅನ್ನೋದನ್ನು ಅವನೇ ಹೇಳ್ತಾನೆ, ಹೇಳಿದ್ದಾನೆ. ಆದರೆ ನಾವು ಅವನು ಹೇಳಿದರೂ ಅದರ ಕಡೆಗೆ ಗಮನ ಕೊಡದೆ ಈ ಸಂಸಾರದಲ್ಲಿ ಒದ್ದಾಡ್ತಾ ಇದ್ದೇವೆ. ಹಾಗೆ ಒದ್ದಾಡದೇ ಇರುವಂತೆ ಆ ಭಗವಂತನ ಸ್ಮರಣೆಯನ್ನು ನಿರಂತರವಾಗಿ ಮಾಡ್ತಾ ನಾಮ ಸಂಕೀರ್ತನಂ ಯಸ್ಯ ಸರ್ವ ಪಾಪ ಪ್ರಣಾಶನಂ ಪ್ರಣಾಮೋ ದುಃಖ ಶಮನಃ ತಮ್ರಮಾಮಿ ಹರಿಂ ಪರಂ ಎಂಬುದಾಗಿ ಹೇಳಿದಂತೆ ನಿರಂತರವಾಗಿ ಭಕ್ತಿಪೂರ್ವಕವಾಗಿ ಭಗವಂತನ ನಾಮ ಸಂಕೀರ್ತನವನ್ನು ಮಾಡಿ ಎಲ್ಲ ಪಾಪಗಳನ್ನು ಕಳೆದುಕೊಳ್ಳಿ, ಪಾಪಗಳಿಂದ ಬರುವ ದುಃಖಗಳನ್ನು ಪರಿಹಾರ ಮಾಡಿಕೊಳ್ಳಿ, ಭಕ್ತಿಪೂರ್ವಕವಾಗಿ ಆ ಪರಮಾತ್ಮನಿಗೆ ಪ್ರಣಾಮವನ್ನು ಮಾಡಿ ನಿಮ್ಮ ದುಃಖಗಳನ್ನೆಲ್ಲ ಕಳೆದುಕೊಳ್ಳುವುದಕ್ಕೆ ಸಾಧ್ಯ. ಒಂದು ದಿನ ಕೈ ಮುಗದ ಮಾತ್ರಕ್ಕೆ ಅಲ್ಲ, ನಿತ್ಯದಲ್ಲಿಯೂ ಭಕ್ತಿಯಿಂದ ಪ್ರಣಾಮ ಮಾಡ್ತಾ ಆ ಪ್ರಣಾಮ ಅನ್ನೋದರೊಳಗಿನ ಪ್ರ ಅನ್ನೋದರೊಳಗೆ ಬಹಳ ಇದೆ. ಭಗವಂತನಿಗೆ ಮಾಡುವ ನಮಸ್ಕಾರ ಹೇಗಿರಬೇಕು ಅಂದರೆ ಪ್ರಣಾಮ, ಭಕ್ತಿಪೂರ್ವಕವಾದ ನಮನ. ಆ ಭಕ್ತಿ ಬರಬೇಕು ಅಂದರೆ ಭಗವಂತನ ಮಹಿಮೆಯನ್ನು ತಿಳಿಯಬೇಕು,
ಆ ಮಹಿಮೆಯನ್ನು ತಿಳಿಯುವುದಕ್ಕೇನೆ ಎಲ್ಲ ಶಾಸ್ತ್ರಗಳ ಶ್ರವಣವನ್ನು ಮಾಡಿದೆ. ಭಾಳ ಸುಲಭವಾದ ಉಪಾಯ, ನಮಸ್ಕಾರ ಮಾಡಿದರೆ ಸಾಕು ಎಲ್ಲ ದುಃಖಗಳ ಪರಿಹಾರವಾಗತ್ತೆ ಅಂತ. ನಿಜ, ಆ ನಮಸ್ಕಾರ ಹೇಗಿರಬೇಕು? ಪ್ರಕೃಷ್ಟವಾದ ನಮಸ್ಕಾರ ಆಗಬೇಕು, ಭಕ್ತಿಪೂರ್ವಕವಾದಂತಹ ನಮಸ್ಕಾರ ಆಗಬೇಕು. ಆ ನಮಸ್ಕಾರ ಭಕ್ತಿಪೂರ್ವಕ ಆಗೋದಕ್ಕೆ ಎಲ್ಲ ಶಾಸ್ತ್ರಗಳ ಶ್ರವಣ ಮಾಡಿದರೆ ಮಾತ್ರ ಸಾಧ್ಯ. ಅಷ್ಟೆಲ್ಲ ಶಾಸ್ತ್ರಗಳ ಶ್ರವಣ ಮಾಡಿದಾಗ ಆ ಭಗವಂತನ ಮಹಿಮೆ ಏನು ಅಂತ ಅರ್ಥವಾಗಿ ಭಗವಂತನಲ್ಲಿ ಭಕ್ತಿಯ ಉದ್ರೇಕವಾಗತ್ತೆ. ಅಂಥ ಭಕ್ತಿಪೂರ್ವಕವಾಗಿ ಮಾಡಿದ ನಮಸ್ಕಾರ ಎಲ್ಲ ದುಃಖಗಳಿಗೆ ಪರಿಹಾರವನ್ನು ನೀಡುತ್ತದೆ, ಔಷಧಿಯಾಗಿ ನಿಲ್ಲುತ್ತದೆ ಅಂತ ವೇದವ್ಯಾಸದೇವರು ನಮಗೆ ಶ್ರೇಷ್ಠವಾದ ಉಪದೇಶವನ್ನು ಮಾಡಿದ್ದಾರೆ, ಸುಭಾಷಿತವನ್ನು ನೀಡಿದ್ದಾರೆ. ಅಂತಹ ಉಪದೇಶವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಸಂಸಾರವೆಂಬ ರೋಗವನ್ನು ಕಳೆದುಕೊಂಡು ಲೌಕಿಕವಾದ ಐಹಿಕವಾದ ರೋಗಗಳನ್ನು ಆ ಭಗವಂತನ ನಾಮ ಸಂಕೀರ್ತನದಿಂದ ಪರಿಹಾರ ಮಾಡಿಕೊಂಡು ಅಚ್ಯುತಾನಂತ ಗೋವಿಂದ ಎಂಬ ಭಗವಂತನ ನಾಮಗಳ ಉಚ್ಚಾರಣೆ ಅವುಗಳನ್ನು ಮಾಡುತ್ತಾ ನಮ್ಮ ಎಲ್ಲ ರೋಗಗಳನ್ನು ಪರಿಹಾರ ಮಾಡಿಕೊಂಡು ವಿಹಿತ ಕರ್ಮಗಳ ಅನುಷ್ಠಾನ, ನಿಷಿದ್ಧ ಕರ್ಮಗಳ ಪರಿತ್ಯಾಗ, ಯಥಾಶಕ್ತಿ ನಿರಂತರ ಹರಿಸ್ಮರಣವನ್ನು ಮಾಡುತ್ತಾ ಆ ಭಗವಂತನ ಅನುಗ್ರಹವನ್ನು ಪಡೆಯುವ ಪ್ರಯತ್ನವನ್ನು ಎಲ್ಲರೂ ಮಾಡೋಣ. ಇಂತಹ ಶ್ರೇಷ್ಠವಾದ ಈ ಸಂದೇಶವನ್ನು ಎಲ್ಲರೂ ಮನಸ್ಸಿನಲ್ಲಿಟ್ಟುಕೊಂಡು, ಹಿಂದೆ ಅನೇಕ ವಿದ್ವಾಂಸರು ಯತಿಗಳು ಹೇಳಿದ ಸಂದೇಶಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ಆ ರೀತಿಯಲ್ಲಿ ಜೀವನವನ್ನು ನಡೆಸಿ ಭಗವಂತರ ಶ್ರೀಮನ್ಮೂಲರಾಮ ದಿಗ್ವಿಜಯರಾಮ ವೇದವ್ಯಾಸದೇವರ ಶ್ರೀಮದ್ ಆಚಾರ್ಯರ ಟೀಕಾಕೃತ್ಪಾದಾದಿ ಸಮಸ್ತ ಗುರುಗಳ ನಮ್ಮ ಗುರುಗಳ ಅನುಗ್ರಹಕ್ಕೆ ಎಲ್ಲರೂ ಪಾತ್ರರಾಗಬೇಕು. ಹರೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.